ಕಾರಕನಾದ ಶ್ರೀ ಗಣೇಶನನ್ನ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹಾರೈಸ್ತಾ ಇದ್ದೇನೆ. ಅವನನ್ನು ಸ್ತುತಿಸಿದ್ದೇವೆ. ಇದು ನಮ್ಮ ಸಂಸ್ಕೃತಿ ಸಂಪ್ರದಾಯ. ಆದರೆ ಇಂತಹ ಒಂದು ಸಂಸ್ಕೃತಿಯಲ್ಲಿ ನಮಗೆ ಮನುಷ್ಯರೊಂದಿಗೆ ಮಾತಾಡೋದಕ್ಕಿಂತ ಹೆಚ್ಚಾಗಿ ಮರದ ಸಂಪರ್ಕವನ್ನು ದೇವರು ಕೊಟ್ಟಿದ್ದಾನೆ. ಹಾಗಾಗಿ ವಿಶ್ವಾಸ ಫಲದಾಯಕ. ಮರದಲ್ಲಿ ವಿಶ್ವಾಸ ಇರಿಸಿಕೊಂಡ್ರೆ ಕಲಾವಿದರು ಏನನ್ನು ಮಾಡಬಹುದು ಅನ್ನೋದಕ್ಕಾಗಿ ಈ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ. ಇದರಲ್ಲಿ ಯಕ್ಷಗಾನದ ಪ್ರಕಾರದಲ್ಲಿ ಇನ್ನೊಂದು ಅಂಗವಾಗಿ ಗೊಂಬೆ ಆಟ ಉಳ್ಕೊಂಡಿದೆ. ಎಷ್ಟು ಜನರಿಗೆ ಗೊತ್ತಿದೆಯೋ ಗೊತ್ತಿಲ್ಲ. ಆದರೆ ಇದನ್ನು ಸಪ್ತಮಾಂಶ ಪದ್ಧತಿಯಲ್ಲಿ ರಚಿಸ್ತೇವೆ. ಮರದಿಂದ ನಿರ್ಮಾಣ ಆಗ್ತದೆ. ಯಕ್ಷಗಾನದ ಹಾಗೆ ಇದಕ್ಕೊಂದು ಆಕಾರ ಕೊಡ್ತೇವೆ. ಬಣ್ಣಗಾರಿಕೆ ಇದೆ, ಆಭರಣ ಇದೆ, 11 ಜೋಡಣೆ ಇದೆ. ನಿಮಗೆಲ್ಲರ ಆಶ್ಚರ್ಯ ಅನಿಸ್ಬೋದು, ಪಾಠ ಮಾಡಲಿಕ್ಕೆ ನಾನು ಬಂದಿಲ್ಲ. ಆದರೆ ಈ ಸಂಸ್ಕೃತಿಯ ಜ್ಞಾನವನ್ನು ಹಂಚಿಕೊಂಡಿದ್ರೆ ಮಾತ್ರ ಪರಂಪರೆ ಉಳಿಬೋದು ಅನ್ನೋದಕ್ಕಾಗಿ ಇಷ್ಟೆಲ್ಲ ಕಲಾವಿದರು ಇಲ್ಲಿ ಬಂದಿದ್ದಾರೆ. ಇಂಥ ಒಂದು ಸಂಸ್ಥೆಯಲ್ಲಿ ಈ ಮರದ ಗೊಂಬೆಗಳಲ್ಲಿ ದೇವರು ಏನನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ನಿಮಗೆ ಆಶ್ಚರ್ಯ ಅನಿಸ್ಬೋದು. 11 ಜೋಡಣೆಯಲ್ಲಿ 6 ಸೂತ್ರಕ್ಕೆ 3 ಸೂತ್ರದ ಸಣ್ಣ ಕೋಲುಗಳನ್ನು ಕೊಟ್ಟಿದ್ದಾರೆ. ಇದನ್ನು ಸೂತ್ರದ ಕೋಲು ಅಂತ ಕರಿತೇವೆ. ಇದನ್ನು ಹಿಡಿದು ಕುಣಿಸುವಾತನೇ ಸೂತ್ರಧಾರಿ. ಇದರ ಪರಿಚಯ ಯಾಕಪ್ಪ ಅಂತ ಹೇಳಿದರೆ ಇದು ನನ್ನ ಸಂಸ್ಕೃತಿ, ಇದು ನನ್ನ ಸಂಪ್ರದಾಯ, ಇದು ನನ್ನ ಸಂಸ್ಕಾರ. ಯಾಕೆ ಹೇಳಿದರೆ ಈ ಬ್ರಹ್ಮಾಂಡವೇ ಆ ದೇವನಾಡುವ ಗೊಂಬೆ ಆಟ. ಈ ಮಾತನ್ನು ಇಲ್ಲಿ ಯಾಕೆ ಹೇಳ್ತೇನೆ ಅಂತ ಹೇಳಿದರೆ ಈ ಸೂತ್ರದ ಸಣ್ಣ 3 ಕೋಲುಗಳನ್ನು ಹಿಡಿದು ನಾವು ಗೊಂಬೆಗಳನ್ನು ನಿಯಂತ್ರಿಸ್ತೇವೆ. ಹೆಚ್ಚಿನವರಿಗೆ ಗೊತ್ತಿಲ್ಲ. ಆದರೆ ಇದರಲ್ಲಿ ಒಂದೊಂದು ಗೊಂಬೆಗಳು ಕೂಡ 15-20-25 ಕಿಲೋ ಭಾರ ಇರ್ತದೆ. ಹಾಗಾಗಿ ಇದನ್ನು ನಾವು ದೇವರಿಗೆ ಹೋಲಿಸ್ತೇವೆ. ಅದಕ್ಕೂ ಕಾರಣ ಇದೆ. ಮಧ್ಯದ ಕೋಲನ್ನು ಕ್ರಿಯೇಟರ್ ಅಂತ ಕರೀತೇವೆ, ಬ್ರಹ್ಮ. ಈ ಬ್ರಹ್ಮಾಂಡವೇ ದೇವನಾಡುವ ಗೊಂಬೆ ಆಟ. ಯಾಕೆ ಹೇಳಿದರೆ ಬ್ರಹ್ಮನ ಕೈಯಲ್ಲಿ ಈ ಬ್ರಹ್ಮಾಂಡ ಇದೆ ಅನ್ನುವ ಕಲ್ಪನೆ ನಮ್ಮದು. ಹಾಗಾಗಿ ಮಧ್ಯದ ಕೋಲನ್ನು ಹಿಡಿದು ನಾವು ಈ ಗೊಂಬೆಗೆ ಒಂದು ನಿಯಂತ್ರಣವನ್ನು ಕೊಡ್ತೇವೆ. ಇದನ್ನು ಕೈ ಬಿಟ್ಟರೆ ಗೊಂಬೆಗಳು ಬೀಳ್ತದೆ. ಹಾಗಾಗಿ ಇದಕ್ಕೆ ಬ್ರಹ್ಮನ ಸ್ಥಾನ. ಇದು ಬ್ರಹ್ಮನ ಬಗ್ಗೆ ಆದರೆ ನಿಮಗೆ ಆಶ್ಚರ್ಯ ಅನಿಸ್ಬೋದು. ಈ ಹಿಂದಿನ ಕೋಲಿನಲ್ಲಿ ವಿಷ್ಣುವಿನ ಕಲ್ಪನೆಯನ್ನು ಕೂಡ ಇಟ್ಟಿದ್ದಾರೆ. ವಿಷ್ಣು ಅಂತ ಯಾರಾದರೂ ಗೊತ್ತಿರ್ಬೋದು? ವಿಷ್ಣು ಅಂತ ಹೇಳಿದರೆ ಮೂಮೆಂಟ್, ಚಲನೆಯನ್ನು ವಿಷ್ಣು ಅಂತ ಕರಿತೇವೆ. ಈ ಸಣ್ಣ ಕೋಲಿನಿಂದ ಈ ಮರದ ಗೊಂಬೆಗಳನ್ನು ಹೀಗೆ ಚಲಿಸ್ತಾ ಇದ್ದೇವೆ. ಬ್ರಹ್ಮನ ಬಗ್ಗೆ ನೋಡಿದಾಯಿತು, ವಿಷ್ಣುವಿನ ಬಗ್ಗೆ ತಿಳ್ಕೊಂಡಿದ್ದಾಯಿತು. ಇನ್ನೊಂದು ಶಕ್ತಿಯನ್ನು ಮಹೇಶ್ವರ ಅಂತ ಕರೀತೇವೆ. ದುಷ್ಟ ಶಕ್ತಿಯನ್ನು ದೂರ ಮಾಡುವುದು ಆತನ ಕೆಲಸ. ಅಂಗಭಾಷೆಯ ಗೊಂಬೆ ಆಟದಲ್ಲಿ ಎಲ್ಲವೂ ಕೂಡ ಅಸಾಧ್ಯ. ಅಂಗಗಳ ಮೂಲಕ ಲಯವನ್ನು ಈಶ್ವರನನ್ನು ಹೀಗೆ ನೋಡ್ತಾ ಇದ್ದೇವೆ. ಇದು ತಿಳಿಸಬೇಕಾದ ಅನಿವಾರ್ಯತೆ ನಮಗೆ ತಂದುಬಿಟ್ಟಿದೆ. ಯಾಕೆ ಹೇಳಿದರೆ ಇದು ಈ 3 ಶಕ್ತಿಯನ್ನು ನಾವು ದೇವರು ಅಂತ ಕರಿತೇವೆ. ಈ 3 ಶಕ್ತಿ ಗೊಂಬೆ ಆಟದಲ್ಲಿ ಇದೆ. ಅದ ನಂತರ ಗೊಂಬೆ ನನಗೆ ದೇವರಾಗಿ ಕಾಣ್ತದೆ. ವಿದೇಶಿಗರು ಕೇಳ್ತಾರೆ, ಈ ಕಲೆಯಲ್ಲಿ ದೇವರನ್ನು ಹೇಗೆ ನೋಡ್ತೀವಿ? ಅಲ್ಲೂ ಕೂಡ ಒಂದು ವಿಶೇಷತೆಯನ್ನು ದೇವರು ಕೊಟ್ಟಿದ್ದಾನೆ. ಈ 3 ಶಕ್ತಿಯನ್ನು ಆಂಗ್ಲ ಭಾಷೆಯಲ್ಲಿ ನಾವು ಅಷ್ಟೇ ಸೂಕ್ತವಾಗಿ ಗಾಡ್ ಅಂತ ಕರಿತೇವೆ. ಸಣ್ಣ ಮಗುವಿನಲ್ಲೂ ಹೇಳ್ತಾರೆ ಜಿಒಡಿ, ಜಿಒಡಿ ಅಂತ ಹೇಳಿದರೆ ಗಾಡ್, ಗಾಡ್ ಅಂತ ಹೇಳಿದರೆ ದೇವರು, ದೇವರು ಅಂತ ಹೇಳಿದರೆ ಗಾಡ್. ಇದಕ್ಕಿಂತ ಮುಂದೆ ಹೋಗಬೇಕಿದ್ರೆ ಒಂದು ಸಂಸ್ಕಾರದ ಹಿನ್ನೆಲೆ ಬೇಕು, ಸಂಸ್ಕೃತಿಯ ಹಿನ್ನೆಲೆ ಬೇಕು. ಜಿಒಡಿ ಅಂತ ಹೇಳಿದರೆ ಜಿ ಫಾರ್ ಜನರೇಟರ್, ಒ ಫಾರ್ ಆಪರೇಟರ್, ಡಿ ಫಾರ್ ಡಿಸ್ಟ್ರಾಯರ್.
ಇದನ್ನು ಹೇಳಿದ್ರೆ ಮಾತ್ರ ವಿದೇಶಿಗರು ಈ ದೇವರ ಕಲ್ಪನೆಯನ್ನು ಒಪ್ತಾರೆ. ಅದ ನಂತರ ಈ ಗೊಂಬೆ ಆಟದಲ್ಲಿ ತಾಳ ಇದೆ, ಲಯ ಇದೆ, ಜ್ಞಾನ ಇದೆ, ನಂತರ ವಿಜ್ಞಾನ ಬರುತ್ತದೆ. ತಾಳಗಳ ಬಗ್ಗೆ 7 ತಾಳಗಳಿವೆ. ಆದಿ ತಾಳ, ಏಕ ತಾಳ, ಜಂಕ ತಾಳ, ತ್ರಿವಿಡ ತಾಳ, ಮಟ್ಟೆ ತಾಳ, ರೂಪಕ ತಾಳ. ಆದಿ ತಾಳ ಈ ರೀತಿ ಆಗಿದೆ. ತಾ ಹಸ್ತ ಇದು ಆದಿ ತಾಳ. ಕೋರೆ ತಾಳವನ್ನ ಏಕತಾಳವನ್ನ ಹೀಗೆ ಎಲ್ಲ ತಾಳಗಳನ್ನ ಈ ಗೊಂಬೆ ಆಟದಲ್ಲಿ ಮಾಡಿ ತೋರಿಸಲಿಕ್ಕೆ ಸಾಧ್ಯ ಇದೆ. ಲಯಕ್ಕೆ ಪ್ರಧಾನವಾಗಿ ಇದನ್ನ ಮಾತ್ರ ಮಾಡಲಿಕ್ಕೆ ಬಂದಿದ್ದಲ್ಲ, ಯದ್ಭಾವೋ ತದ್ಭವತಿ. ಭಾವನೆಯನ್ನು ಒಳ್ಳೆದಾಗಿರಿಸಿದ್ರೆ ಹೇಗೆ ಬೇಕಿದ್ರೂ ಕೂಡ ಈ ಗೊಂಬೆ ಆಟದಲ್ಲಿ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಇದನ್ನು ತೋರಿಸ್ಬೇಕಂತ ಈ ಒಂದು ಕಲ್ಪನೆಯಲ್ಲಿ ಈ ಒಂದು ರಾಕ್ಷಸ ಗೊಂಬೆಯಲ್ಲಿ ಹೊಸತನವನ್ನು ತೋರಿಸ್ಲಿಕ್ಕೆ ಸಾಧ್ಯ ಇದೆ. ರೌದ್ರತೆಯನ್ನು ಹೇಗೆ ತೋರಿಸ್ಬೋದು ಅನ್ನೋದನ್ನು ನಮ್ಮ ತಂಡದಲ್ಲಿ ಈ ರೀತಿಯ ಒಂದು ಕಲ್ಪನೆಯನ್ನು ಇಟ್ಸ್ಕೊಂಡು ಬರ್ತಾ ಇದ್ದೇವೆ. ಯಾಕೆ ಹೇಳಿದರೆ ಈ ಒಂದು ಕಲೆಯಲ್ಲಿ ನವರಸದ ಕಲ್ಪನೆ ಇದೆ. ಹೇಗೆ ಅಂತ ಹೇಳಿದರೆ ಇದರಲ್ಲಿ ಹಾಸ್ಯ, ರಾಕ್ಷಸ ಅಥವಾ ಈ ವೈವಿಧ್ಯತೆಯನ್ನು ತರುವುದಕ್ಕಾಗಿ ನಾವು ಈ ಕಲ್ಪನೆಯನ್ನು ಇಟ್ಸ್ಕೊಂಡಿದ್ದೇವೆ. ಇದರಲ್ಲಿ ಹಾಸ್ಯವನ್ನು ಹೀಗೆ ತೋರಿಸ್ತಾ ಇದ್ದೇವೆ. ಭಾಷೆಯನ್ನ ಮೀರಿದ ಒಂದು ಪ್ರಯತ್ನ ಕುದುರೆ ಸವಾರಿ. ನವರಸದಲ್ಲಿ ರಾಕ್ಷಸ ಗೊಂಬೆಗಳಿಗೂ ಬರ್ತದೆ ರೌದ್ರತೆ. ರೌದ್ರತೆಯನ್ನು ನೀವೆಲ್ಲರೂ ಕನ್ನಡದಲ್ಲಿ ನೋಡಿದ್ದೀರಿ. ನಮ್ಮ ತಂಡ ನಿಮಗೆಲ್ಲರೂ ಗೊತ್ತಿರುವ ಹಾಗೆ ಅನೇಕ ದೇಶಗಳನ್ನು ತೆರ್ಕೊಂಡು ಬಂದಿದೆ. ಯಾವುದೇ ಅನುದಾನದಿಂದ ಅಲ್ಲ, ನಾವು ವಿಶ್ವಾಸವನ್ನು ಇರಿಸಿಕೊಂಡು ಹಿರಿಯರ ನಿಮ್ಮೆಲ್ಲರ ಆಶೀರ್ವಾದದಲ್ಲಿ ಈ ಪರಂಪರೆ, ಈ ಗೊಂಬೆಗಳು ನನಗೆ 20 ರಾಷ್ಟ್ರವನ್ನು ತೋರಿಸಿದೆ. ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಇಂತಹ ಒಂದು ಕಲೆ ಸರ್ಕಾರದ ಕಣ್ಣಿಗೆ ಬಿದ್ದಿಲ್ಲ, ಅಕಾಡೆಮಿಯ ಕಣ್ಣಿಗೆ ತೋರ್ತಾ ಇಲ್ಲ. ಆದರೆ ಈ ಪರಂಪರೆ ಪ್ರತಿ ವರ್ಷ, ಕಳೆದ ವರ್ಷ ಇದೇ ಸಮಯದಲ್ಲಿ ನನ್ನ ತಂಡದೊಂದಿಗೆ ಫ್ರಾನ್ಸ್ನಲ್ಲಿದ್ದೆ. ಎಂಥ ಆಶ್ಚರ್ಯ ಅಂತ ಹೇಳಿದರೆ ಇಂತಹ ಒಂದು ಸಂಸ್ಕೃತಿಯನ್ನು ಯಾವುದೇ ಅನುದಾನ ಇಲ್ಲದೆ, ನನಗೆ ಸರ್ಕಾರಕ್ಕೂ ನನಗೆ ಸಂಬಂಧವೇ ಇಲ್ಲ, ನನಗೆ ಯಾರಿಗೂ ಸಂಬಂಧ ಇರ್ತದೆ ಅಂತ ಹೇಳಿದರೆ ಇವತ್ತಿನ ದಿನ ಅಚ್ಚು ಶಾನ್ಭಾಗರ ಕುಟುಂಬದವರ ಸಂಬಂಧ ಇರ್ತದೆ.
ನಿನ್ನೆದೇನ ಮತ್ತೊಂದು ಕಡೆ ಇನ್ನೊಂದು ಕಡೆ. ಆದರೆ ಈ ಗೊಂಬೆಗಳ ಮೂಲಕ ಒಂದು ಭಾಷೆಯನ್ನು ಜೋಡಿಸುವ ಕೆಲಸವನ್ನು ಮಾಡಿದ್ದೇವೆ. ಯಾವ ಭಾಷೆಯವರ ಆಗಲಿ ಇದು ನಮ್ಮ ಕಲೆ ಅಂತ ಹೇಗೆ ಒಪ್ಪಿಕೊಳ್ತಾರಂತ ಹೇಳಿದರೆ, ಆ ಭಾಷೆಯಲ್ಲಿ ಇದನ್ನು ತೋರಿಸುವ ಪ್ರಯತ್ನವನ್ನು ಯಾರದೇ ನಿರ್ದೇಶನ ಇಲ್ಲ, ಇದಕ್ಕೆ ನಾವೆಲ್ಲರೂ ಕೂತು ಕೆಲಸವನ್ನು ಮಾಡಿದ್ದೇವೆ. ಹಾಗಾಗಿ ಇದರಲ್ಲಿ ರೌದ್ರತೆಯನ್ನು ಹಿಂದಿ ಭಾಷೆಯಲ್ಲಿ ಹೀಗೆ ತಂದಿದ್ದೇವೆ. ಭಾಷೆಯಲ್ಲಿ ಗೊಂಬೆಯಲ್ಲಿ ಹೀಗೆ ಸಿಕ್ಕಿ ಬರ್ತದೆ. ನೀವು ಇದೇ ರೀತಿ ಚಪ್ಪಾಳೆ ತಟ್ಟಿದರೆ ಈ ಗೊಂಬೆಗಳ ಒಟ್ಟಿಗೆ ಎಲ್ಲರೂ ಕುಣಿತಾರೆ. ಆದರೆ ಈ ಗೊಂಬೆಯಲ್ಲಿ ದುಃಖವನ್ನು ಹೀಗೆ ಪ್ರಕಟಿಸಬಹುದು. ಪದಿ ಮಡಿದ ದುಃಖದಲ್ಲಿ ಸಹಿಸುವೋಗಿ ಜನ್ಮದಲ್ಲಿ ಮಾಡಿದ ಪಾಪಕ್ಕಾಗಿ ಶಿಕ್ಷೆಯಿಂದ ಯಾರಿದ್ದಾರೆ ಮನೆಯಲ್ಲಿ ಯಾರಿದ್ದಾರೆ ಏನು ಸಮದನ ವತೆಗಾಗಿ ಬಳಿಕ ಶಿವನೇ ನನ್ನ ಗುರು ನೆಸೆಸಿಟಿ ಇಸ್ ಎ ಮದರ್ ಆಫ್ ಇನ್ವೆನ್ಷನ್. ಇಷ್ಟು ಒಳ್ಳೆಯ ಪ್ರೇಕ್ಷಕರು ಇದ್ದಾರಂತ ಹೇಳಿದರೆ ನಮ್ಮ ಕೈಯಲ್ಲಿ ಎಲ್ಲವೂ ಕೂಡ ಕುಣಿಲಿಕ್ಕೆ ಪ್ರಾರಂಭ ಆಗ್ತದೆ. ಯಾಕೆ ಹೇಳಿದರೆ ಇದರ ಜ್ಞಾನವನ್ನು ಜ್ಞಾನ ಭಕ್ತಿ ಹರೇ ತೃಪ್ತಿ, ಯಾವಾಗ ಜ್ಞಾನವನ್ನು ಹಂಚಿಕೊಳ್ತೀರೋ ಅದು ಪರಮಾತ್ಮನಿಗೆ ಸಲ್ಲುತ್ತದೆ ಅನ್ನುವ ಕಲ್ಪನೆಯೊಂದಿಗೆ ಇದರಲ್ಲಿ ಶ್ರಮ ಇದೆ. ನನ್ನ ಗುರುಗಳು ಒಂದು ಮಾತನ್ನು ಹೇಳಿದ್ದಾರೆ, ನಿಮ್ಗೆ ಯಾರಿಗೂ ಎಲ್ಲಾದರೂ ಬೇಕಾಗ್ಬೋದು, ಊಟಕ್ಕೆ ಲೇಟಾದ್ರೂ ಕೂಡ ಗುರು ಶಿಷ್ಯ ಪರಂಪರೆಯಲ್ಲಿ ಇಷ್ಟೆಲ್ಲ ಖರ್ಚು ಮಾಡಿ ನನಗೆ ಅವಕಾಶ ಕೊಟ್ಟಂತಹ ನಾಗೇಶ್ ಶಾನ್ಬಾಗ್ರಿ ಇರ್ಬೋದು, ಗೋವಿಂದರಾಜ್ ಶಾನ್ಬಾಗ್ರಿ ಇರ್ಬೋದು, ಅವರ ಸಮಸ್ತ ಕುಟುಂಬದವರು ಇರ್ಬೋದು, ಇದರಲ್ಲಿ ಏನೋ ಹೊಸತನ್ನು ಕಂಡಿದ್ದಾರೆ. 350 ವರ್ಷದ ಗಣಪತಿಯನ್ನು ತರಿಸಿ ಇಲ್ಲಿ ಪೂಜೆ ಮಾಡಿದ್ದಾರೆ. ಇದರಲ್ಲಿ ನನ್ನ ಉದ್ದೇಶ ಇಷ್ಟೇ, ನನ್ನ ಗುರುಗಳು ನನಗೆ ಏನು ಹೇಳಿಕೊಟ್ಟಿದ್ದಾರೆ ಧೈರ್ಯದಲ್ಲಿ ಹೇಳ್ತೇನೆ. 3D ಅಂತ ಹೇಳಿದರೆ ಯಾರಾದರೂ ಗೊತ್ತಿರ್ಬೋದಾ? 3D ಅಂತ ಹೇಳಿದರೆ 3D ಅಂತ ಎಲ್ಲ ಕಡೆ ಹೇಳ್ತಾರೆ. ನಾನು ಹೋದಂಥ 20 ರಾಷ್ಟ್ರದಲ್ಲಿ ಕೇಳಿದರೆ 3D ಇದನ್ನು ಹೇಳಲಿಕ್ಕಾಗಿ ನಾನು ಇಲ್ಲಿ ಬಂದಿಲ್ಲ. 3D ಅಂತ ಹೇಳಿದರೆ ಓರ್ವ ಜಾನಪದ ಕಲಾವಿದರಿಗೆ ಇನ್ನೊಂದು ಶಿಕ್ಷಣವನ್ನು ಗುರುಗಳು ಕೊಟ್ಟಿದ್ದಾರೆ. 3D ಅಂತ ಹೇಳಿದರೆ ಡಿಟರ್ಮಿನೇಷನ್ ಡೆಡಿಕೇಷನ್ ಡಿಸಿಪ್ಲಿನ್, ಈ 3 ಶಬ್ದಗಳನ್ನು ನಾವು ಕಳ್ಕೊಂಡಿದ್ದೇವೆ. ಇದು ಉಳಿದಿದ್ದೇ ಆದರೆ ಒಂದು ಜಾನಪದ ಕಲೆಯಲ್ಲಿ ಇಲ್ಲಿ ಶ್ರಮವನ್ನೇ ಆಧರಿಸಿಕೊಂಡು ನಾವು ಕೆಲಸ ಮಾಡ್ತೇವೆ. ಹಾಗಾಗಿ ಈ ಕಲೆ ಕಾಲೇಜಿನಲ್ಲಿ ನನಗೆ ತೋರಿಸಿರುವಂಥ ಓದಿರುವಂಥ ದೇಶಗಳಿಗಿಂತ ಹೆಚ್ಚಿನ ದೇಶ ತೋರಿಸಿದ ನಂತರ ನನಗನಿಸಿದ್ದಿಷ್ಟೇ. ಈ ಕಲೆಯನ್ನು ಇನ್ನೂ ಹೆಚ್ಚಿನ ದೇಶಕ್ಕೆ ತೋರಿಸಬೇಕು. ಹೇಗೆ ತೋರಿಸೋದು ಹೇಳಿ? ನನ್ನ ಹತ್ರ ವ್ಯವಸ್ಥೆಯ ಪ್ರೋತ್ಸಾಹ ಇಲ್ಲ, ನನಗೆ ಸರ್ಕಾರದವರಿಗೆ ಆಗ್ತಾ ಇಲ್ಲ. ಯಾಕೆ ಹೇಳಿದ್ರೆ ಅವರು ನನ್ನ ಊರಿಗೆ ಬರ್ತಾ ಇಲ್ಲ, ಅವರಿಗೆ ಗೊಂಬೆ ಆಟ ಇರುವುದೇ ಗೊತ್ತಿಲ್ಲದೆ ಇರುವಂತಹ ಸಂದರ್ಭದಲ್ಲಿ ನನಗೆ ಇಷ್ಟೆಲ್ಲ ಅವಕಾಶಗಳನ್ನು ಇಟ್ಕೊಳ್ಳಿಕ್ಕೆ ದೇವರು ಬಿಡ್ತಾನಂತ ಹೇಳಿದರೆ ಈ ಒಂದು ಗೊಂಬೆಯ ಮೂಲಕ ನಾನು ಪ್ರಪಂಚವನ್ನು ನೋಡಿದೆ. ಹಾಗಾಗಿ ಆ ಪ್ರಪಂಚದ ಆಂಗ್ಲ ಭಾಷೆಯಲ್ಲಿ ಈ ಗೊಂಬೆಗೆ ಹೇಗೆ ಸಿಟ್ಟು ಬರ್ತದೆ ಅನ್ನೋದನ್ನು ನೋಡಿ. ಸಣ್ಣ ಪುಟ್ಟ ತಪ್ಪುಗಳಿರಬಹುದು, ಆದರೆ ಒಂದಿಷ್ಟು ಜ್ಞಾನವನ್ನು, ನೆಸೆಸಿಟಿ ಇಸ್ ಎ ಮದರ್ ಆಫ್ ಇನ್ವೆನ್ಷನ್,
ನನಗೆ ಅಗತ್ಯ ಇದೆ. ನನ್ನ ಪರಂಪರೆಯನ್ನು ನನ್ನ ಊರಿನಲ್ಲಿ ಇಟ್ಕೊಳ್ಳಿ ಕಷ್ಟ ಆಗುವಾಗ ನಾನು ಈ ಗೊಂಬೆಗೆ ಭಾಷೆಯನ್ನು ಕಲಿಸಿಕೊಟ್ಟಿದ್ದೇನೆ. ಇಂಗ್ಲೀಷ್ ಭಾಷೆಯಲ್ಲಿ ಈ ಗೊಂಬೆಗೆ ಸಿಟ್ಟು ಹೇಗೆ ಬರ್ತದೆ ಅನ್ನೋದನ್ನು ನೋಡಿ, ಇದೊಂದು ಸಮೂಹ ಪ್ರಯತ್ನ. ಹೀಗೆ ಒಂದಿಷ್ಟು ವಿಷಯವನ್ನು ತಮ್ಮ ಮುಂದೆ ತಂದಿದ್ದೇನೆ. ಇಷ್ಟು ಮಾತ್ರ ಅಲ್ಲ, ಪ್ರಾತ್ಯಕ್ಷಿಕೆ ಉದ್ದೇಶ ಅಷ್ಟೇ. ಗೋವಿಂದರಾಯ ಶಾನುಭಾಗ ಹೇಳಿದರು ಊಟಕ್ಕೆ ಎಲ್ಲ ಸಿದ್ಧರಾಗಿದ್ದಾರೆ, ಆದರೆ ನನಗೆ ಇಂತಹ ಒಂದು ಕಲಾವಿದ ಪ್ರೇಕ್ಷಕರ ಮುಂದೆ ಸ್ವಲ್ಪ ವಿಷಯ ತೋರಿಸಿ ಹೋಗಬೇಕು. ನಾಳೆಯ ದಿನ ಇಷ್ಟು ಪ್ರೇಕ್ಷಕರನ್ನು ನಾನು ಕಾಣೋದು ಕಷ್ಟ ಸಾಧ್ಯ. ಹಾಗಾಗಿ ಈ ಗೊಂಬೆಗಳಲ್ಲಿ ಹೆಚ್ಚಿನವ್ರು ಹೇಳ್ತಾರೆ, ಏನು ಮಾಡ್ಬೋದು ಹೇಳಿ, ಒಂದಿಷ್ಟು ತೋರಿಸ್ತಾರೆ ಹೋಗ್ತಾರೆ. ಇಲ್ಲ, ಇದರಲ್ಲಿ ನಾವು ಹೊಸ ವಿಚಾರವನ್ನು ತಂದಿದ್ದೇವೆ, ಇನ್ನೋವೇಷನ್ ಎಕ್ಸ್ಪೆರಿಮೆಂಟ್. ಓರ್ವ ಕಲಾವಿದನನ್ನು ಪ್ರೋತ್ಸಾಹ ಮಾಡಿದರೆ ಹೇಗೆ ಮಾಡ್ಬೋದು ಅಂತ ಹೇಳಿ, ಇದರಲ್ಲಿ ಒಂದು ಜೀವಂತಿಕೆಯನ್ನು ಹೆಚ್ಚು ಮಾಡಲಿಕ್ಕೆ ಕಣ್ಣು ಹಾಗೂ ಬಾಯಿಗೆ ಚಲನೆಯನ್ನು ಹೀಗೆ ಕೊಟ್ಟಿದ್ದೇವೆ. ಬ್ಯೂಟಿಫುಲ್ ಥಿಂಗ್ಸ್ ದರ್ ಇಸ್ ಅ ಸಮ್ ಕೈಂಡ್ ಆಫ್ ಪೇನ್. ಎಲ್ಲವೂ ಕೂಡ ಮನೋರಂಜನೆಗಾಗಿ ನಾನು ಇಲ್ಲಿ ಬಂದಿಲ್ಲ. ಇದರಲ್ಲಿ ಇಂತಹ ಒಂದು ಶಿಕ್ಷಣವನ್ನು ಇಟ್ಟಿದ್ದಾರೆ, ಎಲ್ಲ ಸುಂದರ ವಸ್ತುಗಳ ಹಿಂದೆ ನೋವಿದೆ. ನೋಡಿ, ಇಲ್ಲಿ ಸಾಲಿಗ್ರಾಮದ ಮೇಳದ ಆತ್ಮೀಯರಾದಂಥ ರಾಕೇಶ್ ಪೈಯವರು, ರಾಕೇಶ್ ಮಲ್ಲಿರು ಬಂದಿದ್ದಾರೆ, ನನ್ನ ಗುರುಗಳ ಪುತ್ರರು, ಮಗ. ಅವರು ನನ್ನ ಕೋರಿಕೆಯನ್ನು ಮನ್ನಿಸಿ ಮೂರು ಜನ ಚಂಡೆಯವರಿದ್ದಾರೆ ಇವತ್ತು. ಗೋವಿಂದರಾಯ ಶಾನುಭಾಗಲು ಆಲೋಚನೆಯನ್ನು ಮಾಡಬಹುದು ಇವತ್ತು ಯಾಕೆ ಬಂದಿದ್ರು ಅಂತ ಹೇಳಿದರೆ, ಆ ಗುರುಗಳು ನನಗೆ, ಇವರ ತಂದೆಯವರು ನನ್ನನ್ನು ಈ ಮಟ್ಟದಲ್ಲಿ ಬೆಳೆಸಿದವರು. ಹಾಗಾಗಿ ಅವರಿಗೆ ಕರತಾಡನ್ನು ಕೊಡಬೇಕು. ಸುಬ್ರಾಯ್ ಮಲ್ಲರು, ಇವರು ರಕೇಶ್ ಮಲ್ಲರು, ಒಳ್ಳೆಯ ಕಲಾವಿದರು. ಗೊಂಬೆ ಆಟದಲ್ಲಿ ನಾನು ಬರಬೇಕು ಅಂತ ಕೇಳಿದುಕೊಂಡಾಗ ಪ್ರೀತಿಯಿಂದ ಬಂದಿದ್ದಾರೆ. ಇವತ್ತು ಕುಂದಾಪುರದಲ್ಲಿ ಅವರ ಕ್ಯಾಂಪ್ ಇದೆ, ದಯವಿಟ್ಟು ತಾವು ಮುಂದೆ ಹೋಗಬಹುದು. ಆದರೆ ನೀವು ಇದ್ದರೆ ನಮಗೆ ತುಂಬ ಖುಷಿ, ನಿಮಗೆ ತೊಂದರೆ ಆದರೆ ದಯವಿಟ್ಟು ಹೋಗಿ. ಆದರೆ ಮುಂದಿನವರು ಅದನ್ನು ನಡೆಸ್ತಾರೆ, ಒಮ್ಮೆ ಹೀಗೆ ಬರ್ತಾ ಇರಿ ಅಂತ ಹಾರೈತ ಎಲ್ಲ ಕ್ಲಾಪನ್ನು ಕೊಡಿ. ಯಾಕೆ ಹೇಳಿದರೆ ಅಂಥವರ ಒಂದು ಪ್ರೋತ್ಸಾಹದಲ್ಲಿ ನಾನು ನಡೆಸ್ತಾ ಇದ್ದೇನೆ. ಆದರೆ ಇಂಥ ಒಂದು ಪರಂಪರೆಯಲ್ಲಿ ಈ ಹನುಮಂತನ ಗೊಂಬೆಯನ್ನು ಕೊಟ್ಟಿದ್ದಾರೆ, ಏನೆಲ್ಲ ತೋರಿಸ್ತಾರ್ರಿ, ಊಟಕ್ಕೆ ಲೇಟ್ ಆಗ್ತಾ ಇದೆ, ಏನೋ ಹೇಳಲಿಕ್ಕೆ ಹೊರಟಿದ್ದಾರೆ, ಖಂಡಿತ ಅನ್ನಿಸ್ಕೊಳ್ಬೇಡಿ. ಇದರಲ್ಲಿ ಒಂದು ಸಂಸ್ಕೃತಿಯ ಬಗ್ಗೆ 3 S ಹೇಳ್ತೇವೆ, ಸಂಸ್ಕೃತಿ, ಸಂಪ್ರದಾಯ, ಸಂಸ್ಕಾರ. ಇದನ್ನು ಉಳಿಸ್ಕೊಳ್ಬೇಕಿದ್ರೆ ನಾವು ನೀವೆಲ್ಲರೂ ಕೂಡ ಭಾಗಿಗಳಾಗಬೇಕು. ಇದರ ಉದ್ದೇಶ ಇಷ್ಟೇ, ಸಂಪ್ರದಾಯ ಇದ್ದ ಮನುಷ್ಯ ಸಂಸ್ಕಾರಯುತನಾಗ್ತಾನೆ. ಸಂಸ್ಕಾರಯುತ ಇರುವಂತಹ ಒಂದು ಕುಟುಂಬ ಒಳ್ಳೆಯ ಸಮಾಜಕ್ಕೆ ಸಂಸ್ಕೃತಿಯನ್ನು ಎತ್ತಿ ಹಿಡಿತಾರೆ. ಹಾಗಾಗಿ ಈ ಹನುಮಂತನ ಗೊಂಬೆಯೊಂದಿಗೆ ಕಲಾವಿದರ ಒಡನಾಟ ಹೇಗೆ ಸಾಗ್ತದೆ ಅನ್ನೋದನ್ನು ನೋಡಿ, ಇದು ಒಂದು ಸಮೂಹ ಪ್ರಯತ್ನ, ಹೊಸ ಒಂದು ಕಲ್ಪನೆ. ಮಾರುತ ತುಲ್ಯವೇಗೋ ಜಿತೇಂದ್ರಿಯ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋ
ಭಾವನೆಯನ್ನು ಒಳ್ಳೆಯದಾಗಿಸಿದರೆ ಎಲ್ಲವೂ ಒಳ್ಳೆಯದಾಗ್ತದೆ. ಇಂತಹ ಒಂದು ಕಲ್ಪನೆಯನ್ನು ಇರಿಸಿಕೊಳ್ಳುವುದಕ್ಕೆ ಇಲ್ಲಿ ಒಂದು ಗೊಂಬೆಯನ್ನು ತಂದಿದ್ದೇವೆ. ಏನಿದ್ರೂ ಗೊಂಬೆಗಳ ಮೂಲಕ ಮಾತಾಡಿಸುವ ಒಂದು ಪ್ರಯತ್ನ. ಈ ಒಂದು ಚಿಂತನೆಯಲ್ಲಿ ಭಾವನೆಯನ್ನು ಕಲಾವಿದರು ಹೇಗೆ ಬದಲಾಯಿಸ್ತಾರೆ, ಗೊಂಬೆಗಳಲ್ಲಿ ಬದಲಾಯಿಸಬಹುದು ಅನ್ನೋದನ್ನು ನೋಡಿ. ಇಂತಹ ಒಂದು ಪರಂಪರೆಯಲ್ಲಿ ಶಿಕ್ಷಣವನ್ನು ಕೊಟ್ಟಿದ್ದಾರೆ. ಸಂಪ್ರದಾಯದಲ್ಲಿ ನಾನು ಒಂದು ಪರಂಪರೆಯನ್ನು ತೋರಿಸಿದ್ದೇನೆ. ಆದರೆ ಇದೆಲ್ಲ ಯಾಕೆ ಅಂತ ಕೇಳಬೇಡಿ. ಯಾಕೆ ಹೇಳಿದರೆ ಇಂಥ ಪರಂಪರೆಯನ್ನು ಉಳಿಸ್ಕೊಳ್ಬೇಕಿದ್ರೆ ನಾವು ಶತಪ್ರಯತ್ನದಲ್ಲಿದ್ದೇವೆ. ಇವತ್ತು ನಮ್ಮ ನಾಡಿನಲ್ಲಿ ಗೊಂಬೆ ಆಟ ಈ ಕಡೆಯಲ್ಲಿ ಬಡಗುತಿನಲ್ಲಿ ಇರುವಂತಹದ್ದು ಒಂದೇ ಒಂದು. ಅದರಲ್ಲೂ ಕೂಡ ಬೆರಳೆಣಿಕೆ ಕಲಾವಿದರು 15 ಮಂದಿ ಅಥವಾ 20 ಮಂದಿ ಕಲಾವಿದರಿದ್ದಾರೆ. ಅವರನ್ನು ಹೊಂದಿ ಈ ಕಲೆಯನ್ನು ಬೆಳೆಸ್ತಾ ಇದ್ದೇವೆ. ಕೇವಲ ಮನೋರಂಜನೆಗಾಗಿ ಮಾತ್ರ ಯಾವುದೇ ಕಲೆ ಹುಟ್ಕೊಳ್ಳಿಲ್ಲ. ಅದರಲ್ಲೂ ಕೂಡ ಶಿಕ್ಷಣವನ್ನು ಇಟ್ಟಿದ್ದಾರೆ ಅನ್ನೋದನ್ನು ತೋರಿಸುವ ಮಟ್ಟಕ್ಕೆ ನಾವು ಬೆಳೆಯಬೇಕಾಗಿದೆ. ಹಾಗಾಗಿ ಲವ್ ಎವರ್ ಹೇಟ್ ನೆವರ್, ಎಲ್ಲರನ್ನ ಪ್ರೀತಿಸಬೇಕು, ಯಾರನ್ನ ದ್ವೇಷ ಮಾಡಬಾರದು ಅನ್ನೋದು ಕಲೆಯ ಮೂಲ ಉದ್ದೇಶ. ಯೋಗದ ಮೂಲಕ ಸೂತ್ರದ ಕಲ್ಪನೆಯನ್ನು ಶಿಕ್ಷಣದ ಮೂಲಕ ಕೊಟ್ಟಿದ್ದೇವೆ. ಇದರಲ್ಲಿ ನಿಮಗೇನಾದರೂ ಹೊಸತು ಸಿಕ್ಕಿದರೆ ನಮ್ಮ ಶ್ರಮ ಸಾರ್ಥಕ. ಯೋಗ ಕಲಾವಿದರ ಕೈಯಲ್ಲಿ ಹೀಗೆ ನಡೀತಾ ಇದೆ. ಎಲ್ಲ ವಸ್ತುಗಳನ್ನು ಉಪಯೋಗಿಸಿ ಒಂದು ಕೊಂಬೆಗಳನ್ನು ನಿರ್ಮಾಣಿಸಿದ್ದೇವೆ. ಇದು ಮಾರ್ಕೆಟಿನಲ್ಲಿ ಸಿಗುವಂತಹ ವಸ್ತು ಅಲ್ಲ, ಇದು ಟಾರ್ಟೈಸ್. ಆಮೆ ನಡಿಗೆಯನ್ನು ಅನುಸರಿಸುವುದು ಬೇಡ. ಆಮೆ ಕಲಾವಿದರ ಕೈಯಲ್ಲಿ ಹೀಗೆ ನಡೀತಾ ಇದೆ. ಆಮೆ ನಡಿಗೆ ಎಂದು ಬೀಳುಗಳ ಹದಿರಿ ಆಮೆ ಆಗಿರಿ ಎಣ್ಣೆ ಹೊತ್ತಿದೆ ಗುರುಗಳು ಹಿಂದೆ ಇರಬೇಕಂತೆ. ಗುರಿ ಮುಂದೆ ಇದ್ದಾಗ ಮಾತ್ರ ಒಂದು ಕಲ್ಪನೆಯನ್ನು ಸಾಕಾರಗೊಳಿಸಲಿಕ್ಕೆ ಸಾಧ್ಯ ಇದೆ. ಸಣ್ಣ ಗೊಂಬೆಯಲ್ಲಿ
ದೊಡ್ಡ ಚಿಂತನೆಯನ್ನ ಹೀಗೆ ತರ್ತಾ ಇದ್ದೇವೆ. ಕಣಿಯ ಹೇಳಲು ಬಂದೆ ಕೊಡವಂದಿರಾನು ಒಂದು ಗೊಂಬೆಯಲ್ಲಿ ಒಂದು ಪ್ರಯತ್ನ ಆದರೆ ಪ್ರಾತ್ಯಕ್ಷಿಕೆಯ ಒಂದು ಘಟ್ಟವನ್ನು ತಲುಪಿದ್ದೇವೆ. ಈಗಾಗಲೇ ಊಟಕ್ಕೆ ವಿಳಂಬ ಆಗೋದ್ರ ಬಗ್ಗೆ ಎಲ್ಲರೂ ಕೂತಲ್ಲ ಆಲೋಚನೆ ಮಾಡ್ತಾ ಇದ್ದಾರೆ, ನನಗೆ ಗೊತ್ತಾಗ್ತಾ ಇದೆ. ಆದರೆ ಇಂಥ ಪರಂಪರೆಯಲ್ಲಿ ಒಂದು ಗೊಂಬೆಯನ್ನು ಹಿಡ್ಕೊಂಡು ಕುಣಿಬೇಕಿದ್ರೆ ಅದರಲ್ಲಿ ತ್ಯಾಗ ನಿಷ್ಠೆ ಶ್ರಮ ಬೇಕಾಗ್ತದೆ. ಆದರೆ ಯಕ್ಷಗಾನದ ಗೊಂಬೆಗಳನ್ನು ಕುಣಿಸುವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ನಿಮಗೆಲ್ರಿಗೂ ಗೊತ್ತೇ ಇದೆ. ಯಾಕೆ ಹೇಳಿದರೆ ಒಂದೊಂದು ಗೊಂಬೆಗಳು 15-20 ಕಿಲೋ ಭಾರ ಇರ್ತದೆ, ಅದರಲ್ಲಿ ಕೆಲಸ ಮಾಡಿದರೆ ಏನು ಸಿಗ್ತದೆ ಅನ್ನೋದೇ ಒಂದು ಕಲ್ಪನೆ. ಆದರೆ ಡಾಕ್ಟ್ರು ಪ್ರಿಸ್ಕ್ರಿಪ್ಷನ್ ಬರೆದ್ರೆ 4 ಗಂಟೆಗೆ ನಾವು ಓಡ್ತೇವೆ. ಎಂಥ ಸಂಸ್ಕೃತಿ ನೋಡಿ, ಒಂದು ಕಡೆಯಲ್ಲಿ ಇಂತಹ ಜಾನಪದ ಕಲೆಗಳನ್ನು ದೇವರು ಯಾಕೆ ಕೊಟ್ಟಿದ್ದೆ ಅಂತ ಹೇಳಿದರೆ ನಮಗೆ ಯಾರ ಡಾಕ್ಟ್ರ ಸಜೆಷನ್ ಬೇಡ. ಇಷ್ಟು ಒಳ್ಳೆಯ ಮಾಡಿ ಕುಣಿದ್ರೆ ಯಾವ ರೀತಿಯಲ್ಲೂ ನಿದ್ರೆ ಬರ್ತದೆ, ಒಳ್ಳೆಯ ಆರೋಗ್ಯ ಇರ್ತದೆ. ಹಾಗಾಗಿ ಕೇವಲ ಯಕ್ಷಗಾನ ಮಾತ್ರ ಅಲ್ಲ, ಎಲ್ಲ ವಸ್ತುಗಳನ್ನು ಈ ಗೊಂಬೆ ಆಟದಲ್ಲಿ ಅಳವಡಿಸಿದ್ದೇವೆ. ಯಾರಾದರೂ ಒಬ್ಬರು ವಿದ್ಯಾರ್ಥಿ ಇದರಿಂದ ಪ್ರೇರಿತನಾಗಿ ಈ ಕಲೆಯನ್ನು ಉಳಿಸುವುದೇ ಆದರೂ ಉಳಿಸಿ. ಸಂಸ್ಕೃತಿ ಇಲಾಖೆಗೆ ಬೇಕಿಲ್ಲ, ಯಕ್ಷಗಾನಡಿ ಅಕಾಡೆಮಿ ನಮ್ಮೊಟ್ಟಿಗೆ ಬರ್ತಾ ಇಲ್ಲ. ಹಾಗಾಗಿ ನನ್ನ ಕಲ್ಪನೆ ಇಷ್ಟೇ, ಎಲ್ಲ ಶಾಲೆಗೂ ಈ ಕಲೆ ತಲುಪಬೇಕು. ದೇವಸ್ಥಾನದಲ್ಲಿ ಈ ಸಂಸ್ಕಾರದ ಬಗ್ಗೆ ಪ್ರಚಾರ ಆಗಬೇಕು. ಚಪ್ಪಾಳೆಯನ್ನು ಕೊಡ್ತಾ ಇದ್ದೇವೆ, ಯಾವುದಕ್ಕೆ? ಭಾಷಣಕ್ಕೆ ನಾವು ಚಪ್ಪಾಳೆಯನ್ನು ಕೊಡುವ ಕಾಲದಲ್ಲಿದ್ದೇವೆ. ಒಂದು ಉದಾಹರಣೆಯನ್ನು ಹೇಳ್ತೇನೆ, ನಿಮ್ಮೆಲ್ಲರಲ್ಲೂ ಕ್ಷಮೆ ಕೇಳ್ತಾ ಸ್ವಲ್ಪ ವಿಳಂಬ ಆಗ್ತಾ ಇದೆ. ನನ್ನ ತಾತನವರ ಕಾಲದಲ್ಲಿ ಇದೆಲ್ಲವೂ ಕೂಡ ಯಾವುದೇ ಮನೋರಂಜನೆಗಾಗಿ ಹೇಳ್ತಾ ಇಲ್ಲ. ನನ್ನ ತಾತನವರ ಕಾಲ, ದೇವಣ್ಣ ಕಾಮತರ ಕಾಲದಲ್ಲಿ ನಮ್ಮ ತಂಡದಲ್ಲಿ ಶ್ರುತಿ ಬುರುಡೆ ಇತ್ತು. ನಿಮ್ಮ ಹಿರಿಯರು ಯಾರಿಗೂ ಗೊತ್ತಿದೆ, ಸೋರೆ ಬುರುಡೆಗೆ ಕೊಳಲಿನ ಆಕಾರದ ಸಾಧನವನ್ನು ಇಟ್ಟು ಅದನ್ನು ಶ್ರುತಿಯಾಗಿ ಬಳಸ್ತಾ ಇದ್ರು. ಎಲ್ರಿಗೂ ಕೆಲಸ ಸಿಗಬೇಕು ಅನ್ನೋದು ಜಾನಪದದ ಮೂಲ ಉದ್ದೇಶ. ಸರಿ, ಆವಾಗಲೂ ವಿದ್ವಾಂಸರು ಹೇಳ್ತಾ ಇದ್ರು ಇದು ಉಳಿಬೇಕು ಬೆಳಿಬೇಕು. ಸರಿ, ನಾನು ತಂದೆಯವರ ಕಾಲದಲ್ಲಿ ಆ ಸ್ಥಾನದಲ್ಲಿ ಹಾರ್ಮೋನಿಯಂ ಬಂತು. ಆವಾಗಲೂ ನಮ್ಮ ವಿದ್ವಾಂಸರು ಹೇಳಿದ್ದು ಈ ಕಲೆ ಉಳಿಸ್ಬೇಕು, ಇಂತಹದ್ದನ್ನು ಬೆಳೆಸಬೇಕು. ಸರಿ, ನಾನು ನೋಡಿದೆ, ನನ್ನ ಕಾಲ ಅರ್ಧ ಆಗ್ತಾ ಇದೆ. ನಾನು ಬ್ಯಾಂಕ್ ಉದ್ಯೋಗವನ್ನು ಬಿಟ್ಟು ನೋಡ್ತಾ ಇದ್ದೇನೆ, ಪಂಡಿತರು ಈಗಲೂ ಅದನ್ನೇ ಹೇಳ್ತಾ ಇದ್ದಾರೆ. ಭಾಗವತರ ಹತ್ರ ಇಲೆಕ್ಟ್ರಾನಿಕ್ ಹಾರ್ಮೋನಿಯಂ ಬಂದಿದೆ. ಎಂಥ ಪರಿಸ್ಥಿತಿ ನೋಡಿ, ಅಕಾಡೆಮಿಯವರು ಏನೋ ಮಾತಾಡ್ತಾ ಇದ್ದಾರೆ, ಸಂಸ್ಕೃತಿ ಇಲಾಖೆಯವರು ಸಂಸ್ಕೃತಿ ಹೀನರಾಗಿ ನಾವು ನೋಡ್ತಾ ಇದ್ದೇವೆ. ಅವರ ಭಾಷಣಕ್ಕೆ ಚಪ್ಪಾಳೆ ಸಿಕ್ಕಿದಷ್ಟು ಇಲ್ಲಿ ಶ್ರಮಕ್ಕೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೀಗೆ? ಇಂಥ ಸಂಸ್ಕೃತಿಯನ್ನು ಯಾವುದೋ ಊರಿನಲ್ಲಿ ಯಾವುದೋ ದೇಶದಲ್ಲಿ ಕರೀತಾರಂತ ಹೇಳಿದರೆ ಇಂಟರ್ನ್ಯಾಷನಲ್ ಅನ್ನು ಒಂದೇ ಶಬ್ದಕ್ಕಾಗಿ ನಾವು ಅದನ್ನು ಕಟ್ಟಿಟ್ಟು ಒಂದು ಬದಿಗಿಡ್ತೇವೆ ಅಂತ ಹೇಳಿದರೆ ಎಂಥ ಕಾಲದಲ್ಲಿದ್ದೇವೆ? ದಯವಿಟ್ಟು ತಾವೆಲ್ಲರೂ ಕೂಡ ಈ ಒಂದು ಕಲೆಯ ಮಾಹಿತಿಯನ್ನು ಉಳಿಸಬೇಕು, ಇದರ ಮಹತ್ವವನ್ನು ಎತ್ತಿ ಹಿಡಿಬೇಕು ಅನ್ನೋದಕ್ಕಾಗಿ ಈ ಅತ್ಯಂತ ಸರಳವಾಗಿ ಒಂದು ವರ್ಮ್ಸ್ ಅಂತ ಕರಿತೇವೆ, ಹುಳವನ್ನು ಲಯಕ್ಕೆ ಸರಿಯಾಗಿ ಹೇಗೆ ಮಾಡಬಹುದು ನೋಡಿ. ಕಂಡಿದ್ದೇವೆ. ನಾಳೆ ದಿನ ಮಕ್ಕಳು ಹಿರಿಯರಲ್ಲಿ ಕೇಳಬೇಕು, ನಿನ್ನೆ ಗೊಂಬೆ ಆಟದವರು ಏನೆಲ್ಲ ಹೇಳಿ ಹೋದರು,
ಇದು ನನ್ನ ಭಾಷಣ ಅಲ್ಲ, ಒಂದು ವಾಕ್ಯವನ್ನು ಹೇಳಿದರೆ ಎಷ್ಟೆಲ್ಲ ಅರ್ಥ ಇದೆ ನೋಡಿ. ಎಂಥ ಒಂದು ಸ್ಥಿತಿಯಲ್ಲಿದ್ದೇವೆ ಅಂತ ಹೇಳಿದರೆ, ನನ್ನ ಓರ್ವ ಜಾನಪದ ಕಲಾವಿದನಿಗೆ ಸಮಾಜ ಮೂರು ವರ್ಗದಲ್ಲಿ ತೋರ್ತದೆ, ಪಂಡಿತರು, ದೋಷಜ್ಞರು, ಪ್ರಾಜ್ಞರು. ಪಂಡಿತರ ಕೆಲಸ ಏನಪ್ಪ ಹೇಳಿದರೆ, ಒಳಿತು ಕೆಡುಕುಗಳ ಬಗ್ಗೆ ಸಾಕ್ಷಿ ಪುರುಷರಾಗಿರ್ತಾರೆ. ದೋಷಜ್ಞರು ನನ್ನ ದೋಷವನ್ನಷ್ಟೇ ಹೇಳುವರಾಗ್ತಾರೆ, ಪ್ರಾಜ್ಞರು ನನ್ನ ಒಳಿತನ್ನು ಹಾರೈಸ್ತಾರೆ. ಇಂತಹ ಒಂದು ಕಲೆಯನ್ನು ಇಟ್ಟುಕೊಳ್ಳುವುದಕ್ಕಾಗಿ ಸ್ಪರ್ಧಾ ವರ್ಧತಾ ವಿದ್ಯೆಯನ್ನು ಬೆಳೆಸಬೇಕಿದ್ರೆ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಯಾವುದ್ಯಾವುದಕ್ಕೂ ಯಾರ್ಯಾರಿಗೂ ತೊಂದರೆ ಕೊಡಲಿಕ್ಕೆ ನಾವು ಸ್ಪರ್ಧೆಯನ್ನು ಮಾಡ್ತೇವೆ. ಇವು ಒಂದು ಕಲೆಯಲ್ಲಿ ಸ್ಪರ್ಧೆಯನ್ನು ಹೇಗೆ ಮಾಡಬಹುದು ನೋಡಿ. ಇದು ಕೋಲಾಟದ ಕಲ್ಪನೆಯನ್ನು ಈ ಒಂದು ಗೊಂಬೆ ಆಟದಲ್ಲಿ ಹಲವು ಸೂತ್ರಗಳಿಂದ ಹೀಗೆ ತಂದಿದ್ದೇವೆ. ದೃಷ್ಟಿಯಂತೆ ಸೃಷ್ಟಿ, ತುಂಬಾ ಸಮಯ ಕಳೀತಾ ಇದೆ, ಮಾಡ್ಬೋದಲ್ಲ, ಒಂದಿಷ್ಟು ಹೊತ್ತಿದೆ. ನಿಮ್ಮೆಲ್ಲರ ಒಪ್ಪಿಗೆ ಇದ್ರೆ, ನಿಮಗೆ ತೊಂದರೆ ಕೊಡ್ಲಿಕ್ಕೆ ಬಂದಿದ್ದಲ್ಲ, ನನಗೆ ಕೊಟ್ಟ ಸಮಯ ಕಳೀತಾ ಇದೆ. ನಾಗೇಶ್ ನನ್ನ ಮಗರು ನಗಾಡ್ತಾ ಇದ್ದಾರೆ, ಯಾರಿದ್ರೆ ಊಟದ ಸಮಯ ಕೊಟ್ಟಿದ್ದಾರೆ, ಅವರು ಪ್ರಿನ್ಸಿಪಾಲ್ರಾಗಿದ್ದರು, ಹಾಗಾಗಿ ಅವರ ಹತ್ರ ಪರ್ಮಿಷನ್ ಕೇಳ್ತಾ ದೃಷ್ಟಿಯಂತೆ ಸೃಷ್ಟಿ. ಎಲ್ಲರೂ ಕೇಳ್ತಾರೆ, ಹೊಸ ವಿಷಯವನ್ನು ಮಾಡಬೇಕಿದ್ರೆ ಹಣ ಇದ್ದರೆ ಮಾಡ್ತೇನೆ, ಅಥವಾ ನಮ್ಮನ್ನು ಪ್ರೋತ್ಸಾಹ ಕೊಟ್ಟಿದ್ದರೆ ಮಾತ್ರ ಮಾಡ್ತೇನೆ, ನಮಗೆ ಎರಡೂ ಇಲ್ಲ. ಇಂಥದ್ರಲ್ಲಿ ನಾವು ಏನನ್ನು ಮಾಡ್ಬೋದು ಅಂತ ಹೇಳಿ. ಹಾಗಾಗಿ ಒಳ್ಳೆಯ ದೃಷ್ಟಿಯನ್ನು ಇಟ್ಟಿದ್ರೆ ಸೃಷ್ಟಿ ಕಾರ್ಯ ಕಷ್ಟದಲ್ಲ ಅನ್ನೋದಕ್ಕೆ ಇಲ್ಲಿ ಒಂದು ವಸ್ತುವನ್ನು ಇಟ್ಟಿದ್ದೇವೆ. ಅದರಲ್ಲಿ ಹೇಗೆ ಒಂದು ಕಲೆಯನ್ನು ಅಳಿಸ್ಬೋದು ಅನ್ನೋದನ್ನು ನೋಡಿ. ಸೇವಂತಿಗೆ ಪರಂಪರೆ. ಎಂಥ ಒಂದು ಸಂಸ್ಕೃತಿ, ಗಣಪತಿ ಪೂಜೆಯೊಂದಿಗೆ ಯಾರೆಲ್ಲ ನನ್ನೊಂದಿಗೆ ಭಾಗಿಯಾಗಿದ್ದರೋ ಅವರಿಗೆ ಮಂಗಲದವರೆಗೆ ಇದ್ದರೂ ಕೂಡ ಒಂದು ಲಾಭ ಇದೆ. ಎಂಥ ಜಾನಪದ ಕಲೆ ನೋಡಿ, ಅವರು ಇದ್ದರೆ ನಿಮ್ಮ ಮನೋಕಾಮನೆ ಇಷ್ಟಾರ್ಥ ನೆರವೇರ್ತದೆ ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲ ಸಾಹಸ ಮಾಡಿ ಆಯಿತು,
ಯಾಕೆ ಇದನ್ನು ಬಿಡಬೇಕು ಹೇಳಿ, ಸ್ಪೈಡಲ್ ಡ್ಯಾನ್ಸ್ ಜೇಡ ನೃತ್ಯ ಹೀಗೆ ನಡೀತಾ ಇದೆ. ಸಂಸ್ಕೃತಿ ಸಂಪ್ರದಾಯ ಇಷ್ಟು ಹೊತ್ತು ತಾವೆಲ್ಲರೂ ಅತ್ಯಂತ ಶಿಸ್ತಿನಿಂದ ತಾಳ್ಮೆಯಿಂದ ನಮ್ಮೊಂದಿಗೆ ಸಹಕಾರ ನೀಡಿದ್ದೀರಿ. ಹಾಗಾಗಿ ನಾನು ಏನು ಹೇಳಲಿಕ್ಕೆ ಸಾಧ್ಯ ಇದೆ ಹೇಳಿ, ನನ್ನ ಹಿರಿಯರು ಒಂದು ಸಣ್ಣದಾಗಿ ಒಂದು ಘಟನೆಯನ್ನು ಹೇಳಿದ್ದಾರೆ, ಹೇಳ್ತೇನೆ. ಯಾಕೆ ಹೇಳಿದರೆ ನಿರಂತರ ಕುಣಿತ ಹೋಗುವುದು ಸ್ವಲ್ಪ ಕಷ್ಟ, ಹಾಗಾಗಿ ಈ ಕತೆ ನಿಮಗೆಲ್ರಿಗೂ ಬೇಕಾಗಬಹುದು. ಮಕ್ಕಳಿಗೆ ಎಲ್ಲೋ ಒಂದು ಎಚ್ಚರಿಕೆಯ ಒಂದು ವಿಶ್ವಾಸದಕ್ಕೆ ಆಧಾರ ಆಗಬಹುದು ಅನ್ನೋದಕ್ಕಾಗಿ ಇದನ್ನು ಹೇಳ್ತೇನೆ. ಒಮ್ಮೆ ವಿಮಾನದಲ್ಲಿ ಮೂರು ಧರ್ಮದ ಗುರುಗಳು ಪ್ರಯಾಣ ಮಾಡ್ತಾ ಇದ್ರು. ಇದು ಯಾವುದು ತಮಾಷೆಗಲ್ಲ. ಹಿಂದೂ ಧರ್ಮದ ಸ್ವಾಮಿಯವರಿದ್ದರು, ಕ್ರಿಶ್ಚಿಯನ್ನ ಪಾದ್ರಿಯವರಿದ್ದರು, ಮುಸ್ಲಿಮರ ಮೌಲಿಗಳಿದ್ದರು. ವಿಮಾನ ಹೋಗ್ತಾ ಇತ್ತು, ಅದರಲ್ಲಿ ಒಂದು ಅಜ್ಜಿ ಅವರ ಹಿರಿಯ ಮಗಳು ಹೋಗಿದ್ದರು, ತೀರಿಕೊಂಡಿದ್ರು, ಕಿರಿಯ ಮಗಳ ಮನೆಗೆ ಹೊರಟಿದ್ರು. ಎಂಥ ಆಶ್ಚರ್ಯ ನೋಡಿ, ಅಜ್ಜಿ ತನ್ನ ಕಿರಿಯ ಮಗಳನ್ನು ನೋಡಬೇಕು ಅಂತ ಅದೇ ವಿಮಾನದಲ್ಲಿದ್ದರು. ಇನ್ನೇನು ಟೇಕ್ ಆಫ್ ಆಯಿತು, ವಿಮಾನ ಅಲುಗಾಡಲಿಕ್ಕೆ ಪ್ರಾರಂಭ ಆಯಿತು. ಅಯೋಮಯ ಸ್ಥಿತಿ, ಇನ್ನೇನು ಬೀಳ್ತದೆ ಅನ್ನೋ ಮಟ್ಟಕ್ಕೆ ಬಂತು. ಎಲ್ಲರೂ ಹೆದರಿಕೊಂಡು ಕೂಗಾಡಲಿಕ್ಕೆ ಪ್ರಾರಂಭ ಮಾಡಿದರು. ಹಿಂದೂ ಧರ್ಮದ ಸ್ವಾಮಿಯವರು ಭಗವದ್ಗೀತೆಯನ್ನು ಓದಲಿಕ್ಕೆ ಪ್ರಾರಂಭ ಮಾಡಿದರು, ಕ್ರಿಶ್ಚಿಯನ್ನವರು ಬೈಬಲನ್ನು ಓದಿದರು, ಮುಸ್ಲಿಮರು ಕುರಾನನ್ನು ಓದಿದರು. ವಿಮಾನ ಹತೋಟಿಗೆ ಬರಲೇ ಇಲ್ಲ, ಅಯೋಮಯ ಸ್ಥಿತಿ, ಇನ್ನೇನೇ ಸತ್ತೆ ಬಿಡ್ತೇವೆ ಅನ್ನೋ ಮಟ್ಟದಲ್ಲಿ ಕೂಗಾಟ ನರಳಾಟ. ಆದರೆ ಅಜ್ಜಿ ಮಾತ್ರ ಅತ್ಯಂತ ನಿಶ್ಚಿಂತೆಯಿಂದ ನಿದ್ರೆ ಮಾಡ್ತಾಯಿದ್ರು. ಎಲ್ರಿಗೂ ಆಶ್ಚರ್ಯ, ಯಾಕೆ ಈ ಅಜ್ಜಿ ಇಷ್ಟೆಲ್ಲ ಗಲಾಟೆ ಆಗ್ತಾ ಇದೆ, ವಿಮಾನ ಬೀಳ್ತದೆ, ಎಲ್ರಿಗೂ ಜೀವ ಭಯ, ಅಜ್ಜಿ ಮಾತ್ರ ಒಳ್ಳೆ ಸುಖ ನಿದ್ರೆಯಲ್ಲಿದ್ದಾರೆ. ಇನ್ನೇನೋ ಅದೃಷ್ಟವಶಾತ್ ವಿಮಾನ ಹತೋಟಿಗೆ ಬಂತು. ಎಲ್ಲರೂ ಗಮನ ಜೀವ ಉಳಿದಿದ್ದಕ್ಕಲ್ಲ, ಅಜ್ಜಿಯ ಬಗ್ಗೆ ಎಲ್ರಿಗೂ ಕುತೂಹಲ. ಅಜ್ಜಿ ಹತ್ರ ಹೋಗಿ ಕೇಳ್ತಾರೆ, ಇಷ್ಟೆಲ್ಲ ಗಡಿಬಿಡಿ ಆಯಿತು, ಜೀವ ಭಯ ಇದ್ದರೆ ನೀನು ಮಾತ್ರ ಒಳ್ಳೆ ನಿಶ್ಚಿಂತೆಯಿಂದ ನಿದ್ರೆ ಮಾಡ್ತಿದ್ದೀಯಲ್ಲ, ಏನು ಕಾರಣ? ಅದಕ್ಕೆ ಅಜ್ಜಿ ಹೇಳ್ತು, ವಿಶ್ವಾಸ ಫಲದಾಯಕ, ನನಗೆ ವಿಶ್ವಾಸ ಇದೆ, ದೇವರ ಮೇಲೆ ನಂಬಿಕೆ ಇದೆ, ಒಮ್ಮೆ ವಿಮಾನ ಬಿತ್ತು ಅಂದ್ಕೊಳ್ಳಿ, ನಾನು ಹಿರಿಯ ಮಗಳ ಮನೆಗೆ ಹೋಗ್ತೇನೆ, ಒಮ್ಮೆ ವಿಮಾನ ಬೀಳದೆ ಹೋದರೆ ಕಿರಿಯ ಮಗಳ ಮನೆಗೆ ಹೋಗ್ತೇನೆ. ಎಂಥ ವಿಶ್ವಾಸ ನೋಡಿ. ಹಾಗಾಗಿ ನಾವೆಲ್ಲರೂ ಕೂಡ ಮಾಡಬೇಕಾದ್ದೇನಂತ ಹೇಳಿದರೆ, ಯಾವುದನ್ನು ಹೆದರಬೇಕಾದಿಲ್ಲ, ನಮ್ಮ ವಿಶ್ವಾಸವೇ ನಮ್ಮನ್ನು ಕಾಪಾಡ್ತದೆ ಅನ್ನುವುದನ್ನು ಒಂದು ಕತೆ ಇಷ್ಟು ಸಮರ್ಪಕವಾಗಿ ನಾನು ಕೊಟ್ಟಿದ್ದರಿಂದ ನನ್ನ ಕೆಲಸ ಏನಪ್ಪ ಹೇಳಿದರೆ, ಸ್ಟೇಜ್ ಸಿಕ್ಕಿದವಾಗ ಒಳ್ಳೆಯವರು ನಮಗೆ ಅವಕಾಶ ಕೊಟ್ಟಾಗ ನಾಲ್ಕು ಮಂದಿಯಲ್ಲಿ ನಮ್ಮ ಶ್ರಮವನ್ನು ತೋರಿಸ್ಬೇಕು. ಇದು ಇಂಡಿಯನ್ ಪಪೆಟ್, ನಿಜವಾಗಿ ಇನ್ನೂ ಅವಕಾಶ ಕೊಟ್ಟರೆ ಇವರೆಲ್ಲ ತೋರಿಸ್ಲಿಕ್ಕೆ ಕೊಟ್ಟಿದ್ದಾರೆ ಅಂದ್ಕೊಳ್ಬೇಡಿ. ಇಂಡಿಯನ್ ಪಪೆಟ್ ಯಾಕಪ್ಪ ಅಂತ ಹೇಳಿದರೆ, ಎಲ್ಲರಲ್ಲೂ ಕಲಾವಿದನಿದ್ದಾನೆ, ನನಗೆ ಅವಕಾಶ ಸಿಕ್ಕಿದೆ, ನಾನಿಷ್ಟು ಶ್ರಮ ಹಾಕ್ತೇನೆ, ಹಾಗಾಗಿ ನೀವು ನೋಡ್ತಾ ಇದ್ದೀರಿ. ಹಾಗಾಗಿ ಇಂತಹ ಒಂದು ಪರಂಪರೆಯಲ್ಲಿ ಎಲ್ಲರ ಒಂದು ಒಳ್ಳೆಯತನವನ್ನು ತಗೊಂಡು ಒಂದು ಕಲೆಯನ್ನು ಹೇಗೆ ಅಳಿಸ್ಬೋದು ನೋಡಿ. ಸೂತ್ರ ನನ್ನ ಸಂಪ್ರದಾಯ, ಇದು ಭರತನಾಟ್ಯದ ಅಂಶ, ಸಲಾಕೆಯನ್ನು ಕಲ್ಕತ್ತಾದಿಂದ ತಂದಿದ್ದೇನೆ, ಸೊಂಟದ ಕಲ್ಪನೆಯನ್ನು ರಾಜಸ್ಥಾನದಿಂದ ತಂದಿದ್ದೇನೆ. ಆದರೆ ಇಂತಹ ಒಂದು ಕಲೆಯನ್ನು ಎಲ್ಲ ವಿಭಾಗದ ಒಂದಷ್ಟು ಒಳ್ಳೆಯ ಅಂಶಗಳನ್ನು ಇಟ್ಟುಕೊಂಡು
ಒಂದು ಗೊಂಬೆಯಲ್ಲಿ ಏನ್ ಮಾಡಬಹುದು, ಎಲ್ಲ ಸಮರ್ಪಕ ಅಲ್ಲ, ಇದೆಲ್ಲ ಸ್ಟೇಜ್ ಟ್ರಯಲ್. ಇದರಲ್ಲಿ ನಾವು ಒಂದಿಷ್ಟು ಪ್ರಯೋಗವನ್ನ ಮಾಡಿದ್ದೇವೆ. ಇದು ಇಂಡಿಯನ್ ಪಪೆಟ್ ಡ್ಯಾನ್ಸ್. ನಂತರ ಕೊನೆಯದಾಗಿ ಒಂದು ಮಾತ್ರ, ಎಲ್ಲರೂ ಆಲೋಚನೆಯನ್ನು ಮಾಡಬೇಡಿ. ಇಂತಹ ಒಂದು ಪರಂಪರೆ ಇಟ್ಟುಕೊಳ್ಬೇಕಿದ್ರೆ ಇಷ್ಟೆಲ್ಲ ಕುಸ್ತಿ ಮಾಡಬೇಕಾದ ಅನಿವಾರ್ಯತೆ ಇದೆ. ಪಂಚಮರಲ್ಲಿ ಪರಮೇಶ್ವರ, ನೀವೆಲ್ಲರೂ ದೇವಸ್ಥಾನದಲ್ಲಿ ಶಿವನನ್ನ ದೇವರನ್ನು ನೋಡಬಹುದು, ಆದರೆ ನಾನು ನೋಡ್ತಾ ಇರುವುದು ನಿಮ್ಮಲ್ಲಿ. ಉದ್ದೇಶ ಅಷ್ಟೇ, ಇಂಥ ಕಲೆಗಳನ್ನು 350 ವರ್ಷ 6ನೇ ತಲಾಂತರದಲ್ಲಿ ಇಟ್ಕೊಂಡು ಬಂದಿದ್ದೇವೆ. ಸಣ್ಣ ಮಾತಲ್ಲ, ಆದರೆ ನಾವು ಆಲೋಚನೆ ಮಾಡಬೇಕಾದ ಸಂದರ್ಭದಲ್ಲಿದ್ದೇವೆ. 6 ತಲಾಂತರದಲ್ಲಿ ನನಗೆ ಸರ್ಕಾರ ಮಾಡದೇ ಇರುವುದನ್ನು ವ್ಯಕ್ತಿಗಳು ಮಾಡಿ ತೋರಿಸ್ತಾರಂತ ಹೇಳಿದರೆ, ನಿಮ್ಮೆಷ್ಟೆಲ್ಲ ಒಳ್ಳೆ ಪ್ರೇಕ್ಷಕರು ನೋಡ್ತಾರಂತ ಹೇಳಿದರೆ ನನಗೆ ಧೈರ್ಯ ಇದೆ. ಪಂಚಮರಲ್ಲಿ ಪರಮೇಶ್ವರ, ನಿಮ್ಮಲ್ಲಿರುವಂತಹ ಶಕ್ತಿ ಯಾರಲ್ಲೂ ಇಲ್ಲ. ಹಾಗಾಗಿ ಬೆಳಕು ಎಲ್ಲಿ ಸಿಗ್ತದೋ, ಹೆಜ್ಜೆಯನ್ನು ಎಲ್ಲಿ ಕಟ್ಕೊಳ್ತೇವೋ ಅಲ್ಲಿ ಯಾವುದಕ್ಕೂ ಹೆದರ್ತಾ ಇಲ್ಲ. ಯಾಕೆ ಹೇಳಿದರೆ, ಇಂಥ ಪರಂಪರೆಯನ್ನು ಇಟ್ಟುಕೊಳ್ಳುವುದಕ್ಕಾಗಿಯೇ ನಾನು ಬ್ಯಾಂಕ್ ಉದ್ಯೋಗವನ್ನು ಬಿಟ್ಟಿದ್ದೇನೆ. ನನಗೆ ಹೆಮ್ಮೆ ಇದೆ, ಇಷ್ಟಕ್ಕೆ ಹೆಮ್ಮೆ ಇದೆ. ನಮ್ಮ ಹಿರಿಯರು ಏನನ್ನು ಆಶ್ರಯ ಮಾಡಿದ್ರೋ ಈ ಕಲೆಯನ್ನು ಉಳಿಸಬೇಕು ಅನ್ನೋದಕ್ಕಾಗಿ ನಾಡಿನ ಮಂಚೂಣಿ IT ಸಂಸ್ಥೆ ಇನ್ಫೋಸಿಸ್, ಯಾರಿಗೆ ಗೊತ್ತಿಲ್ಲ ಹೇಳಿ, ಹೇಳಿದ್ರೆ ಕೂಡಲೇ ಗೊತ್ತಾಗ್ತದೆ. ಡಾಕ್ಟರ್ ಸುಧಾಮೂರ್ತಿಯವರು ವ್ಯಕ್ತಿಯಲ್ಲ, ಜೋರಾಗಿ ಚಪ್ಪಾಳೆಯನ್ನು ತಡಿ. ಯಾಕೆ ಹೇಳಿದರೆ, ಆ ಮಹಿಳೆ ಒಂದು ಹಳ್ಳಿಯ ಜಾನಪದ ಕಲಾವಿದರನ್ನು ಹುಡುಕಿ ಕಳೆದ 25 ವರ್ಷದಿಂದ ಓರ್ವ ಕಲಾವಿದನನ್ನು ಈ ಮಟ್ಟಕ್ಕೆ ಬೆಳೆಸ್ತಾರಂತ ಹೇಳಿದರೆ, ಎಲ್ಲಿದೆ ಕನ್ನಡ ಸಂಸ್ಕೃತಿ ಇಲಾಖೆ, ಎಲ್ಲಿದೆ ಯಕ್ಷಗಾನ ಅಕಾಡೆಮಿ, ಇವುಗಳು ಇದರ ಬಗ್ಗೆ ನೋಡಬೇಕಿತ್ತು. ಕಲಾವಿದರ ಬಗ್ಗೆ ಕಣ್ಣೆತ್ತಿ ನೋಡಿ ಅವರಿಗೆ ಪ್ರೋತ್ಸಾಹ ಕೊಡಬೇಕಿತ್ತು. ಆದರೆ ಆ ಸುಧಾಮೂರ್ತಿಯವರು, ನನಗೆ ಯಾವುದೇ ಅಪ್ಲಿಕೇಶನ್ ಇಲ್ಲದೆ, ದಯವಿಟ್ಟು, ನೀವೆಲ್ಲರೂ ಇಷ್ಟು ಮಂದಿ ಇದ್ದೀರಿ, ಎಲ್ಲೂ ನಾನು ಅಪ್ಲಿಕೇಶನ್ ಹಾಕಿಲ್ಲ, ನನಗೆ 10 ಲಕ್ಷದ ವಾಹನವನ್ನು ಉಚಿತವಾಗಿ ತಂದಿಟ್ಟಿದ್ದಾರೆ. ನೀವು ಇದಕ್ಕೆ ಏನು ಹೇಳಬೇಕು ಹೇಳಿ, ಓರ್ವ ಜಾನಪದ ಕಲಾವಿದ ಗೊಂಬೆಯೊಂದಿಗೆ ಕುಣಿತ 20 ರಾಷ್ಟ್ರ ತಿರುಗಿದ್ದಲ್ಲದೆ ನಮ್ಮ ಮನೋಕಾಮನೆಯನ್ನು ಯಾವುದೇ ಅಪ್ಲಿಕೇಶನ್ ಇಲ್ಲದೆ ಕೊಡ್ತಾರಂತ ಹೇಳಿದರೆ ನಾನು ಇನ್ನೂ ಕುಣಿಬೇಕು, ಹೌದಾಲು ಹೇಳಿ, ನಾನು ಕುಣಿತೇನೆ. ಹಾಗಾಗಿ ಅವರು ಅಷ್ಟಕ್ಕೆ ಅಲ್ಲ, ಆ ವಾಹನವನ್ನು ಇಲ್ಲಿ ನೋಂದಣಿ ಮಾಡಲಿಕ್ಕೆ ಎಂಥ ಆಶ್ಚರ್ಯ ನೋಡಿ, 1 ವರ್ಷಗಳ ಕಾಲ RTO ಹೋರಾಟ. ಇದು ನಮ್ಮ ಸಂಸ್ಕೃತಿ, ಇದು ನಮ್ಮ ಸಂಸ್ಕಾರ, ಇದು ನಮ್ಮ ಸಂಪ್ರದಾಯ. ಹೀಗಾದರೆ ಆ ವ್ಯಕ್ತಿ ಅಷ್ಟಕ್ಕೆ ಬಿಡಲಿಲ್ಲ, ನನ್ನ ಕಲೆಯನ್ನು ಇಂಗ್ಲೆಂಡಿಗೋ, ಆಸ್ಟ್ರೇಲಿಯಕ್ಕೋ, ಥೈಲ್ಯಾಂಡಿಗೋ, ಲಂಡನ್ನಿಗೂ ಕಳಿಸಿದ್ದಾರೆ. ಯಾವುದೇ ಅಪ್ಲಿಕೇಶನ್ ಇಲ್ಲ. ಇಂತಹ ಕಲೆಗಳನ್ನು ಅವರು ಉಳಿಸ್ಲಿಕ್ಕಾಗಿ ಅಷ್ಟೇ ಅಲ್ಲ, ನನ್ನ ಹಿರಿಯರ ಕನಸನ್ನು ಗೊಂಬೆ ಆಟ ಅಕಾಡೆಮಿ 1 ಕೋಟಿಯ ಪ್ರಾಜೆಕ್ಟನ್ನು ಅವರು ವಿದೌಟ್ ಈಟಿಂಗ್, ವಿದೌಟ್ ಮೀಟಿಂಗ್. ಇವತ್ತು ನಾವು ಮೀಟಿಂಗ್ ಇಲ್ಲದೆ ಯಾವುದೇ ಮಾಡುವುದಿಲ್ಲ. VR ಪೇಪರ್ ಟೈಗರ್ಸ್. ಇಷ್ಟಿದ್ದೂ ಕೂಡ ನನ್ನ ಊರಿನಲ್ಲಿ ಇವತ್ತು ಅಕಾಡೆಮಿಯ ಕಲ್ಪನೆಯನ್ನು ಸಹಕಾರಿ ಮಾಡಿಕೊಟ್ಟಂತಹ ವ್ಯಕ್ತಿಯನ್ನು ನಾನು ಪ್ರತಿ ಕ್ಷಣ ದೇವರಿಗಿಂತ ಹೆಚ್ಚಾಗಿ ನೆನಪು ಮಾಡಿಕೊಳ್ತೇನೆ. ಅವರತ್ತ ಹಣಕ್ಕೆ ರೂಪಕ್ಕಾಗಿ ಅಲ್ಲ, ಹಾಗಾಗಿ ಅವರಿಗೆ ಚಪ್ಪಾಳೆಯನ್ನು ಕೊಡಿ. ಇನ್ನೋರ್ವ ನಮ್ಮ ಸಮಾಜದ ಗಣ್ಯರನ್ನು ನಾನು ಈ ವೇದಿಕೆಯಲ್ಲಿ ನೆನಪು ಮಾಡಲೇಬೇಕು. ದಯಾನಂದ ಪೈ ಬಹುದೊಡ್ಡ ಶಕ್ತಿ, ಸೆಂಚುರಿ ಬಿಲ್ಡರ್ಸಿನ ಈ ದಯಾನಂದ ಪೈ ಮಾಮ ಅವರು ನನ್ನನ್ನು ಹುಡುಕಿ ಬಂದು
ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ, ನನ್ನ ಅಕಾಡೆಮಿಯ ಸಹಕಾರಗೊಳಿಸಿದ್ದಾರೆ, ಅವರಿಗೂ ಕೂಡ ಕರತಾಡಗಳನ್ನು ಕೊಡಿ. ಈ ರೀತಿಯಾಗಿ ಇವತ್ತು ನನ್ನ ಒಪ್ಪಿನ ಕುದುರಿನಲ್ಲಿ ಪ್ರತಿ ತಿಂಗಳು ಪ್ರತಿಭೆ ನಿಮ್ಮದು, ವೇದಿಕೆ ನಮ್ಮದು. ಎಲ್ರಿಗೂ ಆಶ್ಚರ್ಯ ಅನಿಸ್ತದೆ, ಒಂದು ಸೇವಾ ಕಾರ್ಯವನ್ನು ಹೇಗೆ ಮಾಡ್ಬೋದು ಹೇಳಿ. ಆ ರೀತಿಯಾಗಿ ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಅಲ್ಲಿ ಪ್ರತಿಭೆ ಇದ್ದವರಿಗೆ ವೇದಿಕೆಯನ್ನು ಕೊಟ್ಟು ನಾವು ಶ್ರಮವನ್ನು ಹಾಕ್ತಾ ಇದ್ದೇವೆ. ಆದರೆ ಇಂಥ ಸಂಸ್ಥೆಗೆ ನಮ್ಮೂರಿನ ಗ್ರಾಮ ಪಂಚಾಯತ್ ಟ್ಯಾಕ್ಸ್ ಹಾಕ್ತದೆ, ಯಾರೂ ಮಾತಾಡ್ತಾ ಇಲ್ಲ. ಎಂಥ ಸಂದರ್ಭದಲ್ಲಿದ್ದೇವೆ, ಜಿಲ್ಲಾ ಪಂಚಾಯತಿಗೆ ಅಪ್ಲಿಕೇಶನ್ ಕೊಟ್ಟಿದ್ದೇವೆ, ಅವರು ಬಂದು ಮತದಾನದ ನನ್ನನ್ನು ಐಕಾನ್ ಮಾಡಿಕೊಂಡು ಪ್ರಚಾರ ಮಾಡಿದ್ದಾರೆ, ನನಗೂ ಅಲ್ಲಿ ಹಣ ಇಲ್ಲ, ಆದರೆ ಅಲ್ಲಿ ಹೋದರೆ ನನಗೆ ನ್ಯಾಯ ಇಲ್ಲ. ಇಂಥ ಪರಿಸ್ಥಿತಿಯನ್ನು ಎದುರಿಸಿ ಪ್ರತಿ ವರ್ಷ ಒಂದು ಹೋರಾಟ ಕೊಟ್ಟು ಗೊಂಬೆಯಾಟ ಉಳ್ಕೊಂಡು ಬಂದಿದೆ. ಇಡೀ ಬ್ರಹ್ಮಾಂಡವೇ ಆಗೋ ಆ ದೇವನಾಡೋ ಗೊಂಬೆಯಾಟ, ಎಷ್ಟು ದೊಡ್ಡ ಕಲ್ಪನೆ ನೋಡಿ. ಎಲ್ಲ ಹೇಳಿ ಆಯಿತು, ಈಗ ಈ ಇದನ್ನು ತಂದಿದ್ದೇನೆ, ಎಲ್ಲ ತೋರಿಸಿ ಆಯಿತು, ಉಳಿದಿದ್ದೇನು ಅಂತ ಕೇಳಿದರೆ ಈ ಗ್ಲೋಬಿಗೆ ಸೂತ್ರವನ್ನು ಅಳವಡಿಸಿದ್ರೆ ಏನಾಗ್ಬೋದು, ಕಲಾವಿದರ ಹುಚ್ಚಾಟ ಎಷ್ಟಿದೆ ನೋಡಿ. ಹಾಗಾಗಿ ಈ ಗ್ಲೋಬಿನ ಉದ್ದೇಶ ಅಷ್ಟೇ. 10 ವರ್ಷದ ಹಿಂದೆ ನಿರಂತರವಾಗಿ 3 ಬಾರಿ ನಾನು ಜಪಾನಿಗೆ ಹೋದೆ, ಹೆಗ್ಗಳಿಕೆಗೆ ಹೇಳ್ತಾ ಇಲ್ಲ. ಅಲ್ಲಿ ಪಪಿಟ್ರಿಯ ಮೂಲಕ ಒಂದು ಶಿಕ್ಷಣವನ್ನು, ಅವೇರ್ನೆಸ್ ಅನ್ನು ಕೊಡ್ತಾ ಇದ್ದಾರೆ. ಗ್ಲೋಬಲ್ ವಾರ್ಮಿಂಗ್, ಇವತ್ತು ಹವಾಮಾನದ ವೈಪರೀತ್ಯದ ಬಗ್ಗೆ ಸಣ್ಣ ಮಗುವಿಗೂ ಕೂಡ ಅರ್ಥ ಆಗ್ತದೆ, ನಮಗೆಲ್ಲರೂ ಕೂಡ ಅರ್ಥ ಆಗ್ತದೆ. 10 ವರ್ಷದ ಹಿಂದೆ ನನಗೆ ಹೊಸ ಶಬ್ದ ಆಗಿತ್ತು, ಗ್ಲೋಬಲ್ ವಾರ್ಮಿಂಗ್, ಹವಾಮಾನ ವೈಪರೀತ್ಯ. ಯಾಕೆ ಹೀಗೆ ಅನ್ನೋದನ್ನು ಕಲಾವಿದನಾಗಿ ಆಲೋಚನೆ ಮಾಡಿದೆ. ನನಗೆ ಸಾಕಷ್ಟು ಅವಕಾಶ ಸಿಕ್ತು, ಯಾವುದೇ ಗ್ರ್ಯಾಂಟ್ ಇಲ್ಲ. ನಾನು ಆಲೋಚನೆ ಮಾಡಿದೆ, ನನ್ನ ಕಲೆಯಲ್ಲಿ ಒಂದು ಸಮಾಜಕ್ಕೆ ಮಾಹಿತಿಯನ್ನು ಕೊಡಬೇಕು, ಯಾರು ನನ್ನೊಂದಿಗಿಲ್ಲ, ನನ್ನೊಂದಿಗಿದ್ದ ಕಲಾವಿದರು ಮಾತ್ರ. ಹಾಗಾಗಿ ಇದನ್ನು ಬಳಸಿಕೊಂಡು ಸ್ಟೇಜ್ ಟ್ರಯಲ್ ಸಿಕ್ಕಿದಲ್ಲಿ ನಾನು ತೋರಿಸಿ ನನ್ನ ಒಂದು ಭಾವನೆಯನ್ನು ಆರಿಸ್ಕೊಂಡೆ, ಎಲ್ಲರೂ ಪ್ರೋತ್ಸಾಹ ಕೊಟ್ಟರು. ಇದರ ಉದ್ದೇಶ ಅಷ್ಟೇ. ಅತ್ಯಂತ ದುಷ್ಟ ಪ್ರಾಣಿಯಲ್ಲಿ ಯಾರಪ್ಪ ಅಂತ ಹೇಳಿದರೆ ಮನುಷ್ಯ. ತನ್ನ ಸ್ವಾರ್ಥಕ್ಕಾಗಿ ಏನು ಮಾಡಲಿಕ್ಕೂ ಹೇಸದೇ ಇರುವಂಥ ಪ್ರಾಣಿ ಯಾವುದು ಕೇಳಿದರೆ ಮನುಷ್ಯ. ಆತ ತನ್ನ ಸ್ವಾರ್ಥವನ್ನು ಏನೋ ಅಲ್ಲಿಗೆ ಬಿಟ್ಟಿದ್ರೆ ಜಾಣ ಆಗಬಹುದಿತ್ತು, ಆದರೆ ನೆರೆಮನೆಯವರಿಗೆ ತೊಂದರೆ ಆದರೆ ನನಗೇನು ಅನ್ನೋ ಜಾಣ ಕುರುಡುತನವನ್ನು ತೋರಿಸುವಂಥ ಮನುಷ್ಯ ಎಲ್ಲವನ್ನು ಹಾಳು ಮಾಡಿದ್ದಾಗಿದೆ. ಪ್ರಕೃತಿಯನ್ನು, ಪರಿಸರವನ್ನು, ನೀರನ್ನು ಎಲ್ಲವನ್ನು ಹಾಳು ಮಾಡಿ ಇಷ್ಟಕ್ಕೆ ಸಮಾಧಾನ ಪಟ್ಟಿದ್ದರೆ ಖುಷಿ ಪಡ್ಬೋದಿತ್ತು. ಈತನ ದುಷ್ಕೃತ್ಯ ತನ್ನ ಹಣದ ಭಾಗಕ್ಕಾಗಿ ಆಕಾಶ ಕಾಯಗಳನ್ನು ಹಾಳು ಮಾಡಿದ್ದಾಗಿದೆ. ಇದರ ಕಲ್ಪನೆಯನ್ನು ಓರ್ವ ಜಾನಪದ ಕಲಾವಿದ ಗೊಂಬೆಗಳ ಮೂಲಕ ಹೇಗೆ ಕೊಡಬಹುದು ಅನ್ನೋದನ್ನು ನೋಡಿ. ಈತನ ಕರಾಳ ಹಸ್ತ ಭೂಮಂಡಲದ ಆಚೆಗೂ ಕೂಡ ಹೀಗೆ ಚಾಚ್ತಾ ಇದೆ. ಏನಾದರೂ ಸಿಗ್ತದೆ ಅಂತ ಹೇಳಿದರೆ ಯಾವ ಕೆಲಸಕ್ಕೂ ಹೆಸದ ಇರುವಂತಹ ದುಷ್ಟ ಪ್ರಾಣಿ. ಈತನ ಕರಾಳ ಹಸ್ತ ಆಕಾಶ ಕಾಯಗಳಿಗೂ ಚಾಚಿ ಎಲ್ಲವೂ ಕೂಡ ಹಾಳು ಮಾಡಿದ್ದಾಗಿದೆ. ಇಲ್ಲಿ ಮಾತ್ರ ಅಲ್ಲ, ಭೂಮಂಡಲದಲ್ಲಿ ಮಾತ್ರ ಅಲ್ಲ. ಇದರ ಪರಿಣಾಮ ಏನಾಗಿದೆ ಅಂತ ಹೇಳಿದರೆ, ಇವತ್ತು ನಮ್ಮ ಪರಿಸರದಲ್ಲಿ ವಾಯುಮಾಲಿನ್ಯ, ಜಲಮಾಲಿನ್ಯ, ಪರಿಸರ ಮಾಲಿನ್ಯ ಎಲ್ಲವೂ ಮಾಲಿನ್ಯ. ಈ ಮಾಲಿನ್ಯದ ಸರಪಳಿ ಮುಂದುವರೆದಿದೆ. ಆದರೆ ಈ ಭೂಮಂಡಲದಲ್ಲಿ ಉಳಿಯುವುದೇನು ಅನ್ನುವ ಸಂದೇಶವನ್ನು ನಿಮ್ಮೂರಿನ ಜಾನಪದ ಕಲಾವಿದರು ಹೀಗೆ ನೋಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಮುಂದುವರೆದಿದೆ ಆದರೆ ನಮ್ಮ ಸಮಾಜದಲ್ಲಿ ಉಳಿಯುವುದೇನು ಅನ್ನುವ ಸಂದೇಶವನ್ನು ನಾವು ಹೀಗೆ ಕೊಡ್ತಾ ಇದ್ದೇವೆ. ದಯವಿಟ್ಟು ತಾವೆಲ್ಲರೂ ಕೂಡ ಸ್ವಲ್ಪ ಗಂಭೀರವಾಗಿ ಆಲೋಚನೆಯನ್ನು ಮಾಡಿದರೆ ನಮ್ಮ ಶ್ರಮ ಸಾರ್ಥಕ ಆಗಬಹುದು ಅನ್ನೋದನ್ನು ಹೇಳ್ತಾ, ಇದೇ ರೀತಿಯ ಪರಿಸ್ಥಿತಿ ಮುಂದುವರೆದರೆ ಕೊಳೆಗೆ ಉಳಿದು ಇದು ಮಾತ್ರ. ಪ್ರಾತ್ಯಕ್ಷಿಕೆಯ ಕೊನೆಯ ಘಟ್ಟವನ್ನು ತಲುಪಿದ್ದೇವೆ. ಇನ್ನು ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುವುದಿಲ್ಲ. ಕೊನೆಯ ಹಂತವನ್ನು ತಲುಪಿದ್ದೇವೆ. ಎಲ್ಲ ಇಲಾಖೆಗಳ ಬಗ್ಗೆ ಹೇಳಿದ್ದಾಯಿತು, ಒಂದು ಇಲಾಖೆ ಉಳ್ಕೊಂಡ್ಬಿಟ್ಟಿದೆ. ಎಲ್ಲರೂ ಕೇಳ್ತಾ ಇದ್ದಾರೆ ಯಾವುದು, ಶಿಕ್ಷಣ ಇಲಾಖೆ. ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ. ಸರ್ವ ಶಿಕ್ಷಾ ಅಭಿಯಾನ ನಾನು ಮೆಚ್ಚಿದಂಥ, ನಾನು ಒಪ್ಪಿದಂಥ, ನಾನು ನೋಡಿದಂಥ ಅತ್ಯಂತ ಒಳ್ಳೆಯ ಯೋಜನೆ. ಜಪಾನಿನಲ್ಲಿ ಈ ಯೋಜನೆಗೆ ಗೊಂಬೆಗಳನ್ನು ಬಳಸ್ತಾರೆ, ನಮ್ಮದ ಸ್ವಾರ್ಥ. ಇಲ್ಲಿ
ಶಿಕ್ಷಣ ಇಲಾಖೆಯವರು ಯಾಕೆ ಬಳಸ್ತಾ ಇಲ್ಲ ಗೊತ್ತಿಲ್ಲ, ಬಳಸಿದ್ರು ಯಾವುದನ್ನು ಬಳಸ್ತಾರೋ ಗೊತ್ತಿಲ್ಲ. ಅವರು ನನ್ನನ್ನು ಕರೆದಿದ್ರು, ನಿಮ್ಮ ಗೊಂಬೆಯಾಟ ನನ್ನ ಶಿಕ್ಷಣ ಇಲಾಖೆಗೆ ಜಪಾನ್ನಲ್ಲಿ ಬೇಕು. ನನ್ನ ಊರಿನಲ್ಲಿ ಯಾವ ಇಲಾಖೆಗೂ ಈ ಗೊಂಬೆ ಆಟ ಬೇಡ. ನನ್ನ ಹತ್ರ ವೆಬ್ಸೈಟ್ ಇದೆ, ಥಿಯೇಟ್ರ್ ಇದೆ, ಎಲ್ಲವೂ ಇದೆ. ಆದರೆ ಅದನ್ನು ಉಪಯೋಗಿಸಿಕೊಳ್ಳುವಷ್ಟು ವ್ಯವಧಾನ ನಮ್ಮಲ್ಲಿ ಜ್ಞಾನ ಇಲ್ಲ. ಹಾಗಾಗಿ ಇಂಥ ಒಂದು ಪರಿಸ್ಥಿತಿಯನ್ನು ಎದುರಿಸಬೇಕು, ಏನು ಮಾಡ್ಬೋದು ಅಂತ ಆಲೋಚನೆಯನ್ನು ಮಾಡಿ ನಾನು ಮಾಡಿದ ನಂತರ ಅದು ಶಿಕ್ಷಣ ಇಲಾಖೆ ನೋಡಬಹುದು ಅನ್ನುವ ಒಂದು ಕುತೂಹಲದಿಂದ ನಮ್ಮ ಗೊಂಬೆಗಳ ಮೂಲಕ ಬರವಣಿಗೆ ಹೊರಟೆ. ನಿಮಗೆ ಆಶ್ಚರ್ಯ ಅನಿಸ್ಬೋದು, ಇಂತಹ ಒಂದು ಕಲ್ಪನೆ ನಾನು ಕಲಿತಿದ್ದು ಜಪಾನಿನಲ್ಲಿ. ಈ ರೀತಿಯಾಗಿ ಕೀಪಿಂಗ್ ಟುಗೆದರ್ ಇಸ್ ಅ ಪ್ರೋಗ್ರೆಸ್, ವರ್ಕಿಂಗ್ ಟುಗೆದರ್ ಇಸ್ ಅ ಸಕ್ಸಸ್. ಎಂತಹ ಒಂದು ಈ ರೀತಿಯಾಗಿ ನಾವು ಒಂದು ಹೆಜ್ಜೆಯನ್ನು ಇಟ್ಟಿದ್ರೆ ಒಂದು ಯಶಸ್ಸನ್ನು ಕಾಣಬಹುದು ಅನ್ನೋದಕ್ಕಾಗಿ ಈ ಒಂದು ಗೊಂಬೆಗಳ ಮೂಲಕ ಬರವಣಿಗೆ ಹೊರಟೆ. ಧೈರ್ಯ ಇದ್ರೆ ಧನ ಸಿಗ್ತದೆ, ಶೌರ್ಯ ಇದ್ರೆ ಜಯ ಸಿಗ್ತದೆ, ದಾನ ಮಾಡಿದರೆ ಕೀರ್ತಿ ಸಿಗ್ತದೆ, ವಿದ್ಯೆ ಇದ್ರೆ ಮಾತ್ರ ಮೋಕ್ಷ ಸಿಗ್ತದೆ. ದಯವಿಟ್ಟು ತಾವೆಲ್ಲರೂ ವಿದ್ಯಾವಂತರಾಗಬೇಕು, ಇದು ನಮ್ಮ ಪರಂಪರೆಯ ಒಂದು ಮಾತು. ಕೊನೆಯ ಹಂತಕ್ಕೆ ಬಂದಿದ್ದೇವೆ. ನನ್ನ ಹಿರಿಯರು ಹೇಳಿದರು ಮೊನ್ನೆ ತಾನೇ, ನಮ್ಮ ಭಾಗವತರು ಹೇಳಿದರು ಎಂಥ ಪರಿಸ್ಥಿತಿಯಲ್ಲಿದ್ದೇವೆ, ಇಷ್ಟೆಲ್ಲ ಮಾಡಿದರೂ ಓರ್ವ ಕಲಾವಿದವನನ್ನು ಜಿಲ್ಲಾ ಪಂಚಾಯತ್ ಆದ ಒಂದು ಜಿಲ್ಲಾಡಳಿತದ ಜಿಲ್ಲಾ ಪ್ರಶಸ್ತಿಯೂ ಕೂಡ ಓರ್ವ ಭಾಗವತನನ್ನು ಪರಿಗಣಿಸಲಿಕ್ಕೆ ಆಗದೆ ಹೋಯ್ತು ಆರನೇ ತಲಾಂತರದಲ್ಲಿ ಅಂತ ಹೇಳಿದರೆ ನಮ್ಮ ಸಂಸ್ಕೃತಿಯ ಬಗ್ಗೆ ನನಗೆ ಎಷ್ಟೆಲ್ಲ ಹೆಮ್ಮೆ ಇದೆ. ಆದರೆ ವ್ಯವಸ್ಥೆ ಅದಕ್ಕೆ ಮಾನ್ಯ ಮಾಡ್ತಾ ಇಲ್ಲದೇ ಇರುವುದನ್ನು ಹೇಳಲಿಕ್ಕೆ ನಾನು ನಾಚಿಕೆ ಪಡ್ತೇನೆ. ನನ್ನ ಭಾಗವತರು ಈ ಸಲ ನಾನು ಹೇಳಿದೆ, ಅವ್ರು ಹೇಳಿದ್ದಲ್ಲ, ನಾನೇ ಅಪ್ಲಿಕೇಶನ್ ಹಾಕು, ಆರನೇ ತಲಾಂತರದಲ್ಲಿ ಇದ್ದೇವೆ, ಇಷ್ಟರವರೆಗೆ ಜಿಲ್ಲಾಡಳಿತ ಇದನ್ನು ಪರಿಗಣಿಸಲೇ ಇಲ್ಲ, ನನಗಂತೂ ನಾನು ತಗೊಳ್ಳೋದಿಲ್ಲ. ಆದರೆ ಆ ವ್ಯಕ್ತಿಗಳು ಶ್ರಮವನ್ನು ನನ್ನೊಟ್ಟಿಗೆ ಕೊಡ್ತಾ ಇದ್ದಾರೆ, ನಾನೇನು ಚಿನ್ನ ಕೊಡ್ತಾ ಇಲ್ಲ ಅವರಿಗೆ. ಅಂಥವರಿಗೆ ಒಂದು ಗೌರವ ಸಲ್ಲಬೇಕು ಅನ್ನೋದಕ್ಕಾಗಿ ಈ ಸಲ ನಾನು ಹೇಳಿ ಅವರಿಗೆ ಹಾಕಿದ್ದೆ. ಕನ್ನಡ ಸಂಸ್ಕೃತಿಯವರು ಯಾವುದೇ ಮುಲಾಜಿಲ್ಲದೆ ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ. ನೀವೇ ಆಲೋಚನೆಯನ್ನು ಮಾಡಿ, ಪ್ರಶಸ್ತಿಗೆ ಶಾಲನ್ನು ನಾನು ಕೊಡ್ತಿದ್ದೆ, ಹಾರವನ್ನು ಕೊಡ್ತಿದ್ದೆ, ಹಾಕುವ ಮನಸ್ಸು ಕೂಡ ಇಲ್ಲದೆ ಇರುವುದು ಆರನೇ ತಲಾಂತರದಲ್ಲಿ ಅಂತ ಹೇಳಿದರೆ ನನಗೆ ಒಂದು ಸಣ್ಣ ಕಥೆಯನ್ನು ಹೇಳಿ ಇದಕ್ಕೆ ಮುಗಿಸ್ತೇನೆ. ಒಮ್ಮೆ ದೇವಸ್ಥಾನ ಇಷ್ಟು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಕೊಟ್ಟಿದ್ದಾರೆ, ಇದು ಸೂಕ್ತ ಅನ್ಬಹುದು. ರಾಜರು ಒಂದು ದೇವಸ್ಥಾನಕ್ಕೆ ಬರ್ತಾರೆ, ಅಲ್ಲಿ ಅಚ್ಚುಕಟ್ಟದನ್ನು ನೋಡಿ ಖುಷಿ ಪಡ್ತಾರೆ, ತುಂಬ ಖುಷಿ ಆಯಿತು ಅವರಿಗೆ. ಭಟ್ರನ್ನು ಕರೆಸಿ ಕೇಳ್ತಾರೆ, ಇಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದೀರಿ, ನಿಮಗೇನಾದರೂ ನಾನು ಮಾಡಬೇಕು, ಏನು ಬೇಕು ಹೇಳಿ. ಅದಕ್ಕೆ ಭಟ್ರ ಹೇಳ್ತಾರೆ, ಒಳ್ಳೆ ಭಟ್ರು ಅವರು ಈಗಿನ ಕಾಲದಾಗಲ್ಲ, ಹಿಂದೆ ಆ ರೀತಿಯ ನಿಯತ್ತಿನಲ್ಲಿ ಅವರು ಹೇಳಿದರು, ನನಗೆ ಒಂದು ಡಬ್ಬಿ ಎಣ್ಣೆಯನ್ನು ಕೊಟ್ಟುಬಿಡಿ, ದೀಪ ಹಚ್ಚಿ ದೇವರ ಆರಾಧನೆ ಮಾಡಿ ಖುಷಿ ಪಡ್ತೇನೆ. ಎಂಥ ನಿಷ್ಠೆ ನೋಡಿ, ರಾಜರಿಗೆ ಆಶ್ಚರ್ಯ ಅನಿಸ್ತು. ಮಂತ್ರಿಯನ್ನು ಕರೆದು ನೋಡಿ, ಇವರಿಗೆ 12 ಡಬ್ಬಿ ಎಣ್ಣೆಯನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ. ಆದರೆ ಆ ಭಟ್ರು ಎಷ್ಟು ನಿಯತ್ತಿನವರು ಅಂತ ಹೇಳಿದರೆ, ನಾನು ಕೇಳಿದ ಒಂದು, ನೀವು ಯಾಕೆ 12 ಡಬ್ಬಿಯನ್ನು ಕೊಡ್ತೀರಿ? ಅವರು ಒಪ್ಪಲೇ ಇಲ್ಲ. ರಾಜ ನಗಾಡ್ತಾರೆ, ಯಾಕೆ ಹೇಳಿದರೆ ನಾನು ಅಲ್ಲಿ 12 ಡಬ್ಬಿಯನ್ನು ಸ್ಯಾಂಕ್ಷನ್ ಮಾಡಿದರೆ ನಿಮಗೆ ಇಲ್ಲಿ ಬರುವ ಹಾಗೆ ಒಂದೇ ಡಬ್ಬಿ ಸಿಕ್ಕುವುದು. ಹಾಗಾಗಿ ಈ ಪರಿಸ್ಥಿತಿ, ಈ ಕಥೆಗೆ ನಾನು ಯಾವತ್ತೂ ನೆನಪು ಬರ್ತೇನೆ, ನಮ್ಮ ಕಲಾವಿದರಿಗೆ ಹೇಳ್ತೇನೆ. ಅಲ್ಲಿ 12 ಸ್ಯಾಂಕ್ಷನ್ ಆದರೆ ಇಲ್ಲಿ ಒಂದೂ ಬರೆದಿದ್ರೆ ಹೇಗೆ ಅನ್ನೋದು ನಮ್ಮ ಚಿಂತೆ. ಹಾಗಾಗಿ ಏನೇ ಇರಲಿ, ಇಂಥ ಕಲೆಗಳ ಮೂಲಕ ಒಂದು ಜ್ಞಾನವನ್ನು ಹಂಚಲಿಕ್ಕೆ ಅಚ್ಯುತ್ ಶಾನ್ಭಾಗ್ ಅವರು, ನಾಗೇಶ್ ಶಾನ್ಭಾಗ್ ಅವರು, ಗೋವಿಂದ ಶಾನ್ಭಾಗ್ ಅವರು ಇಷ್ಟು ಒಳ್ಳೆಯ ವೇದಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾನು ಎಲ್ಲವನ್ನು ಹಂಚಿಕೊಂಡು ಮಂಗಳದ ಹತ್ತಿರ ಬಂದಿದ್ದೇವೆ. ಗೊಂಬೆಗಳು ಹೇಗೆ ಬರೀತದೆ, ಶಿಕ್ಷಣ ಇಲಾಖೆಗೆ ಒಂದು ಮಾದರಿಯಾಗಿ ಈ ಗೊಂಬೆಗಳು ಹೀಗೆ ಬರೀತಾ ಇದೆ. ಕಲಿಯೋಣ ಬನ್ನಿ, ಎಲ್ಲ ನಲಿಯೋಣ ಬನ್ನಿ, ವರ್ಷದ ಒಂದು ಪರಂಪರೆ ಆರನೇ ತಲಾಂತರದಲ್ಲಿ ನಡೀತಾ ಇದೆ. ಇಂತಹ ಪರಂಪರೆಯ ಗೊಂಬೆಗಳು ಕೂಡ ಶಿಕ್ಷಣ ಇಲಾಖೆಗೆ ಸರ್ವ ಶಿಕ್ಷಣ ಅಭಿಯಾನದ ನೆಲೆಯಲ್ಲಿ ಬರಲಿಕ್ಕೆ ಹೊರಟಿದೆ. ಸಂಸ್ಕಾರ ಸಂಪ್ರದಾಯ ಸಂಸ್ಕಾರವನ್ನ ಸಂಸ್ಕೃತಿಯನ್ನು ಎತ್ತಿ ಹಿಡಿಲಿಕ್ಕೆ ಈ ಗೊಂಬೆ ಸಂಪ್ರದಾಯದ ಮೊದಲ ಅಕ್ಷರವನ್ನ ಹೀಗೆ ಬರೀತಾ ಇದೆ. ಇಂದು ಕನ್ನಡ ಉಳಿದಿದ್ದೆ ಆದರೆ ಯಕ್ಷಗಾನದ ಮೂಲಕ ಧೈರ್ಯವಾಗಿ ಹೇಳಬಹುದು. ಇಂತಹ ಒಂದು ಯಕ್ಷಗಾನದ ಪ್ರಕಾರವಾದ ಗೊಂಬೆ ಆಟದ ಗೊಂಬೆಗಳು ಕೂಡ
ಕನ್ನಡದ ಮೊದಲ ಅಕ್ಷರವನ್ನ ಹೀಗೆ ಬರೀತಾ ಇದೆ. ಅಕ್ಷರ ಕ್ರಾಂತಿ ಕಲಾ ಸಂಸ್ಕೃತಿ ಭಾರತ ದೇಶದ ಪ್ರಗತಿ, ಭಾರತ ದೇಶದ ಪ್ರಗತಿ. ನಮ್ಮ ಬಂಧುಗಳು ಕೂಡ ಭಾಷಾ ವಿರೋಧಿ ಅಲ್ಲ. ಆಂಗ್ಲ ಭಾಷೆಯ ಮೊದಲ ಅಕ್ಷರವನ್ನ ನಿಮ್ಮ ಊರಿನ ಗೊಂಬೆ ಆಟದ ಗೊಂಬೆಗಳು ಹೀಗೆ ಬರೀತಾ ಇದೆ. ಅಕ್ಷರ ಕ್ರಾಂತಿ ಕಲಾ ಸಂಸ್ಕೃತಿ ಭಾರತ ದೇಶದ ಪ್ರಗತಿ, ಭಾರತ ದೇಶದ ಪ್ರಗತಿ. ವಿಶ್ವದ ಹೆಮ್ಮೆಯ ಸ್ಥಾನವ ಗಳಿಸಲು ಏಕಮೇವ ಪ್ರಣತಿ, ಏಕಮೇವ ಪ್ರಣತಿ. ಇದು ಉಪ್ಪಿನ ಕುದುರು ಗೊಂಬೆ ಆಟ ತಂಡದ ತೆರೆಯ ಹೊರಗಿನ ಒಂದು ಪ್ರಯತ್ನ. ಇಷ್ಟರವರೆಗೆ ತಾವೆಲ್ಲರೂ ಕೂಡ ವಿಳಂಬ ಆದರೂ ನಮ್ಮೊಂದಿಗೆ ಸಹಕಾರ ನೀಡಿದ್ದೀರಿ. ನಿಮಗೆಲ್ಲರಿಗೂ ನಮ್ಮ ಆರಾಧ್ಯ ದೇವನಾದ ಶ್ರೀ ಗಣೇಶನು ಸಕಲ ಇಷ್ಟಾರ್ಥವನ್ನು ಕೊಡಿಸಲಿ ಅಂತ ಹಾರೈಸ್ತಾ, ಇದು ಒಂದು ಪರಂಪರೆ, ಇದು ಏಕ ವ್ಯಕ್ತಿಯ ಪ್ರದರ್ಶನ ಅಲ್ಲ. ಇದರಲ್ಲಿ ನನ್ನೊಂದಿಗೆ ಸಹಕಾರ ನೀಡಿದ, ನಮ್ಮೊಂದಿಗೆ ಎಲ್ಲ ರೀತಿಯಲ್ಲೂ ಸಹಕಾರ ನೀಡಿದ ಪ್ರತಿಭಾವಂತ ಕಲಾವಿದರನ್ನು ಪರಿಚಯಿಸುವುದು ಕೂಡ ನನ್ನ ಆದ್ಯ ಕರ್ತವ್ಯ. ಭಾಗವತರಾಗಿ ಯಾವ ಭಾಷೆಯಲ್ಲಿ ಬೇಕು ಹೇಳಿ, ಯಾವ ರೀತಿಯಲ್ಲಿ ಬೇಕು ಹೇಳಿ, ಯಾವ ವಿಧದಲ್ಲಿ ಬೇಕಿದ್ದರೂ ಸಹಾಯಕ್ಕೆ ಸದಾ ಸಿದ್ಧರಿದ್ದಂತಹ ಪ್ರತಿಭಾವಂತ ಭಾಗವತ ಉಮೇಶ್ ವರ್ಣ, ಜೋರಾಗಿ ಕರೆಗಳನ್ನು ತಟ್ಟಿ. ಹಾಗೆ ಕಾಮತರ ಗೊಂಬೆ ಆಟ ಹೇಳಿದರೆ ಒಂದು ಸಣ್ಣ ದಿಬ್ಬಣದ ಹಾಗೆ, ಇವತ್ತು ಎಷ್ಟು ಜನ ಇದ್ದಾರೋ ನನಗೂ ಲೆಕ್ಕಕ್ಕಿಲ್ಲ. ಅಷ್ಟು ಪ್ರೀತಿಯಿಂದ ಆರನೇ ತಲಾಂತರದಲ್ಲಿ ಇವರೆಲ್ಲರೂ ಸೇರ್ತಾರಲ್ಲ, ಹಾಗಾಗಿ ನಾನು ಕುಣಿತಾ ಇದ್ದೇನೆ. ಮದ್ದಲೆಯಲ್ಲಿ ಯಾವ ರೀತಿಯಾಗಿ ಗೊಂಬೆ ಆಟಕ್ಕೆ ಬೇಕು, ಎಷ್ಟು ಸಮಯಕ್ಕೆ ಬೇಕು, ಇಂಥ ವ್ಯಕ್ತಿಗಳು ಸಿಗುವುದು ನನಗೆ ಕಷ್ಟ. ಹಾಗಾಗಿ ಇಷ್ಟು ತನ್ನ ಕೈಚಳಕವನ್ನು ತೋರಿಸಿದಂತಹ ಪ್ರತಿಭಾವಂತ ಮದ್ದಲೆಗಾರರು ಮಾಬಲೇಶ್ವರ ಗೌಡ. ಇವರೆಲ್ಲರೂ ಇಲ್ಲಿ ಕೆಲಸ ಆದ ನಂತರ ಮೇಳದಲ್ಲಿ ಕೆಲಸ ಮಾಡಬೇಕು, ಆದರೂ ನನ್ನಲ್ಲಿ ವಿಶ್ವಾಸ ಇಟ್ಟು ಬಂದಿದ್ದಾರೆ. ಅದ ನಂತರ ಚೆಂಡೆಯಲ್ಲಿ ಮೂರು ಜನ ಬಂದಿದ್ದಾರೆ. ಯಾರ ಹೆಸರನ್ನು ಮೊದಲು ಹೇಳಬೇಕು ನನಗೆ ಕಷ್ಟ. ಆದರೂ ಪ್ರತಿಭಾವಂತ ಕಲಾವಿದನಾಗಿ ಸಾಲಿಗ್ರಾಮದಲ್ಲಿ ತನ್ನ ಸೇವೆಯನ್ನು ಕೊಡ್ತಾ ಇರುವಂತಹ, ನನ್ನ ಕೋರಿಕೆಯನ್ನು ಮುಂದಿರಿಸಿ ಇಲ್ಲಿ ಬಂದಿರುವಂತಹ ರಾಕೇಶ್ ಮಲ್ಯರನ್ನು ನಾನು ನೆನಪು ಮಾಡಿಕೊಳ್ತೇನೆ. ಅವರಿಗೂ ಕರತಾಡನ್ನು ಕೊಡಿ. ಅಲ್ಲದೆ ಇನ್ನೋರ್ವ ಚೆಂಡಗಾರರು ಬಂದಿದ್ದಾರೆ, ಸುರೇಶ್ ಮೊಯ್ಲಿ ಅವರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಆಶೀರ್ವಾದ ಇಲ್ಲಿ. ಹಾಗೆ ಯುವ ಪ್ರತಿಭೆ, ಪ್ರತಿಭೆ ನಿಮ್ಮದು, ವೇದಿಕೆ ನನ್ನದು. ಈ ಪ್ರತಿಭೆ ನನಗೆ ತುಂಬ ಆಶ್ಚರ್ಯ ಅನಿಸ್ತಾ ಇದೆ. ಇವತ್ತಿನ ಕಾಲದಲ್ಲೂ ಒಂದು ಪರಂಪರೆಯನ್ನು ಇಟ್ಟುಕೊಳ್ಳಿಕ್ಕೆ ಇಂಥ ಬಾಲವಾಡಿಯಲ್ಲಿ ಸಾಧ್ಯ ಆಗ್ತದೆ. ನಾವು ಕಾಲೇಜಿನಲ್ಲಿ ತಿದ್ದಲಿಕ್ಕೆ ಹೋಗ್ತೇವೆ, ನನಗೆ ಬಾಲವಾಡಿಯಲ್ಲಿ ಒಳ್ಳೆಯ ಅಧ್ಯಾಪಕರು ಸಿಕ್ಕಿದ್ದರಿಂದ ನಾನು ಈ ರೀತಿ ಕುಣಿಲಿಕ್ಕೆ ಪ್ರಾರಂಭ ಮಾಡಿದೆ. ಈಗ ನನ್ನೊಟ್ಟಿಗೆ ಪನ್ನಗಮಯ್ಯ ಚೆಂಡೆಯಲ್ಲಿ ಸಹಕಾರ ಕೊಡ್ತಾನಂತ ಹೇಳಿದರೆ ನೀವೆಲ್ಲರೂ ಜೋರಾಗಿ ಕರಗಳನ್ನು ಕಟ್ಟಬೇಕು. ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ತನ್ನ ಪ್ರತಿಭೆಯನ್ನು ತೋರಿಸ್ತಾ ಇದ್ದಾರೆ. ಹಾಗೆ ಗೊಂಬೆಗಳು ಮಾತಾಡುವುದಿಲ್ಲ, ನಾವು ಮಾತಾಡಿಸೋದನ್ನು ಬಿಡುವುದಿಲ್ಲ ಅನ್ನೋ ಹಾಗೆ ಮರದ ಗೊಂಬೆಗಳಿಗೆ ಯಾವ ಭಾಷೆಯಲ್ಲಿ ಬೇಕು ಹೇಳಿ, ಹಿಂದಿ, ಇಂಗ್ಲಿಷ್, ಕನ್ನಡ, ಕೊಂಕಣಿ ಎಲ್ಲ ಭಾಷೆಯಲ್ಲಿ ತನ್ನ ಸ್ವರಭಾರವನ್ನು ನೀಡಿದಂಥ ಪ್ರತಿಭಾವಂತ ಅರ್ಥಧಾರಿ ನಾರಾಯಣ ಬಿಲ್ಲವ. ಒಬ್ಬರು ಹೇಳಿದರೆ ಸಾಕಾಗಲಿಕ್ಕಿಲ್ಲ, ಇನ್ನೊಬ್ಬರು ಅರ್ಥಧಾರಿಯೂ ಹೌದು, ಅವರನ್ನು ನೋಡಿದರೆ ಕಲಾವಿದರು ಹೌದು. ಹಾರ್ಮೋನಿಯಂಲ್ಲಿ ಕೂತ್ಕೊಂಡಿದ್ದಾರೆ ರಾಮ ಬೆಳಗಾರ್, ಶಂಕರ ಬಿಲ್ಲವ, ಹಾಗೆ ಅನೇಕ ನಾಗೇಂದ್ರ ಅವರ ಪ್ರಯತ್ನ ಇದೆ. ಅವರೆಲ್ಲರನ್ನ ನೀವೆಲ್ಲರೂ ಕೂಡ ಆಶೀರ್ವಾದ ನೀಡ್ತೀರಂತ ಕೋರ್ತ, ಸೂತ್ರಧಾರಿಯಾಗಿ ವೆಂಕಟರಮಣ್ ಬಿಡುವಲ್, ಮಂಜುನಾಥ್ ಮೈಪಾಡಿ, ಪ್ರಭಾಕರ ಆಚಾರಿ, ರಾಜೇಂದ್ರ ಪೈ, ಭರತ್ ಮೈಪಾಡಿ, ಸಂತೋಷ್ ಪ್ರಭು, ಐರಾವತದ ಸಾರಥಿಯಾಗಿ ಮೆಲ್ವಿನ್ ಡಿಸೋಜ, ಇವರೆಲ್ಲರ ಪ್ರಯತ್ನ ಇದೆ. ನಿಮ್ಗೆಲ್ಲರಿಗೂ ಕೂಡ ಕಲಾ ಮಾತೆ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ, ನನ್ನ ಪ್ರಯತ್ನಕ್ಕೆ ಮಂಗಲವನ್ನು ಹೇಳಲಿಕ್ಕೆ ತಮ್ಮೆಲ್ಲರಲ್ಲೂ ಪಣಿಬೇಕು. ಮಾರಮೇಯನ ಮಾತಾರಾಯನ
ಮಾ